ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಚಂದನದ ಚಂದದ ಹರಟೆಗೆ ಸ್ವಾಗತ ಇವತ್ತಿನ ಹರಟೆಯ ವಿಷಯ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಕೃಷಿ ಮಾಡಿದಂತೆ ನೀವು ನಿಮ್ಮ ಜೀವನದಲ್ಲಿ ಇಲ್ಲಿಯ ಮಾತುಕತೆಗಳನ್ನು ಅರ್ಥ ಮಾಡಿಕೊಂಡರೆ ಅದಕ್ಕೆ ತಕ್ಕ ಮನೋಗುಣಕ್ಕೆ ತಕ್ಕಂತೆ ಇವತ್ತಿನ ವಿಷಯದ ಬೀಜ ಇಷ್ಟೇ ವಾಸಕ್ಕೆ ಯಾವುದು ಯೋಗ್ಯ ಸ್ವಂತ ಮನೆಯೋ ಬಾಡಿಗೆ ಮನೆಯೋ ಸ್ವಂತ ಮನೆ ಆ ಸ್ವಂತ ಮನೆ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಸ್ವಂತಿಕೆಯಲ್ಲಿರುತ್ತೆ ಆದ್ದರಿಂದ ಸ್ವಂತಿಕೆಯ ಸ್ವಂತ ಮನೆಯಲ್ಲಿ ನನ್ನ ಸ್ವಂತ ಮಾತನ್ನು ಮಾತನಾಡುತ್ತೇನೆ ಅಂತ ಹೇಳಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ ಅವರಿಗೆ ಸ್ವಾಗತಿಸುತ್ತಿದ್ದೇನೆ ಆಯಿತು ಸ್ವಂತಿಕೆಯಲ್ಲಿ ಸ್ವಂತ ಮನೆ ಅಂತ ಇಟ್ಟುಕೊಡಿ ಬಾಡಿಗೆ ಮನೆ ಅಂತ ಹೇಳಿದರೆ ಅದನ್ನು ಬೇಡವಾದ ಮನೆಯೇ ಬಾಡಿಗೆ ಮನೆಯೂ ಕೂಡ ಇರುವವನಿಗೆ ಅದು ಸ್ವಂತ ಮನೆಯೇ ಹೌದು ಅನ್ನುವುದಕ್ಕೆ ನಾನು ಸಿದ್ಧನಿದ್ದೇನೆ ಎನ್ನುವ ಶ್ರೀ ರಿಚರ್ಡ್ ಲೂಯಿಸ್ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಿದ್ದೇನೆ ಆಯಿತು ಬಾಡಿಗೆ ಅಂತಿದ್ದರೂ ಕೂಡ ಸ್ವಾಮಿ ದುಡ್ಡು ದೇಕಲೇ ಬೇಕಲ್ಲ ಅಲ್ಲಿವರಿಗೆ ಬ್ಲಡ್ಡು ಸುಮ್ಮನಿರುತ್ತದೆಯೇ ಫುಡ್ಡಿಗೆ ತಡಕಾಡಲೇಬೇಕು ಆದ್ದರಿಂದ ಇವೆಲ್ಲಕ್ಕಿಂತ ಸ್ವಂತ ಮನೆಯೇ ವಾಸಿ ಅನ್ನುವುದಕ್ಕೆ ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಆ ಮನೆಯಲ್ಲಿ ಯಾವತ್ತೂ ಜೀವಂತಿಕೆ ಇರುತ್ತೆ ಎನ್ನುವ ಪ್ರಾಣಾವತಿಯಿಂದ ಗಂಗಾವತಿಯಿಂದ ಆಗಮಿಸಿರುವ ಪ್ರಾಣೇಶ್ ಅವರಿಗೆ ಸ್ವಾಗತಿಸುತ್ತಿದ್ದೇನೆ ಏನಾದರೂ ಹೇಳಿಕೊಳ್ಳಿ ನೀವು ಪ್ರಾಣಕ್ಕೆ ಪ್ರಾಣವಾದರೂ ಕೊಟ್ಟುಕೊಳ್ಳಿ ಪ್ರಾಣಕ್ಕೆ ಪ್ರಾಣವಾದರೂ ಅನುಭವಿಸಿ ಇರುವವರಿಗೆ ಹಾಯಾಗಿದ್ದು ತನ್ಮೂಲಕ ಜೀವನ ನಡೆಸುವುದಕ್ಕೆ ಇರುವ ಜಾಗವನ್ನೇ ಸ್ವಂತ ಜಾಗವೆಂದು ತಿಳಿಯುವುದಕ್ಕೆ ಬಾಡಿಗೆ ಮನೆಯೇ ವಾಸಿ ಎನ್ನುವುದಕ್ಕೆ ಬಾಡಿಗೆಯ ವಿಷಯವನ್ನು ಕುರಿತು ಕೊಡುವಂತಹ ಆ ಹಣಕ್ಕೆ ತಕ್ಕ ಗುಣದ ಮೂಲಕ ಬದುಕುವ ಪ್ರಯತ್ನ ನಾವು ಮಾಡಬೇಕು ಅನ್ನುವ ಮಾತಿಗೆ ನಮ್ಮ ಬಸವರಾಜ ಮಹಾಮನಿಯವರು ಬಂದಿದ್ದಾರೆ ಅವನ್ನು ಸ್ವಾಗತಿಸಿಕೊಳ್ತಿದ್ದೇನೆ ನೇರವಾಗಿ ನಮ್ಮ ಪುಟ್ಟಮನನ್ನು ಒಂದು ಮಾತು ಕೇಳ್ತಿದ್ದೇನೆ ಸ್ವಂತ ಮನೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ಯಾವುದೇ ರೀತಿಯ ಚಿಂತೆಗೆ ಅವಕಾಶವಿಲ್ಲದ ಹಾಗೆ ನಮ್ಮನ್ನು ಕಾಪಾಡುತ್ತೆ ಬಾಡಿಗೆ ಮನೆ ಎನ್ನುವುದು ಯಾವತ್ತೂ ನಮ್ಮನ್ನು ಕಾಡುತ್ತೆ ನಮ್ಮ ಒಡನಾಟಕ್ಕೆ ಒಡನಾಡಿಗೆ ಒಡ ಒಡ ಚಿಂತನೆಗೆ ಇವೆಲ್ಲವೂ ಕೂಡ ಬಹುಮುಖ್ಯವಾಗಿ ನಮ್ಮನ್ನು ಕೊಂಡೊಯ್ಯತಕ್ಕಂಥದ್ದು ಸುಖ ಸಂತೋಷ ಸಂತೃಪ್ತಿಗೆ ಸ್ವಂತ ಮನೆಯೇ ಹೌದು ಅನ್ನುವುದಕ್ಕೆ ನಿಮ್ಮ ಮಾತು ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮಮ ಈ ಒಂದು ಸ್ವಂತ ಮನೆ ಅನ್ನೋದೇನಿದೆ ಆ ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದ ಕನಸು ಆ ಕನಸನ್ನ ನನಸು ಮಾಡ್ಕೊಳ್ಳೋ ಅಂಥದ್ದೇ ಸ್ವಂತ ಮನೆಯ ಮೂಲಕ ನಾವೀಗೊಂದು ಮನೆ ಅನ್ನೋ ಒಂದು ಶಬ್ದವನ್ನು ತಗೊಂಡ್ರೆ ಒಂದು ಆಲೋಚನೆ ಮಾಡಿದ್ರೆ ಮಮ ಏನಿದು ಮನೆ ಶತಶತಮಾನಗಳಿಂದ ಒಬ್ಬ ಮನುಷ್ಯ ಒಂದು ಸುರಕ್ಷಿತವಾಗಿ ಆಸರೆಯಲ್ಲಿ ಇರುವಂಥ ಒಂದು ಸ್ಥಳಕ್ಕೆ ಮನೆ ಅಂತೇಳಿ ಹೇಳ್ತಾರೆ ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಒಂದು ಚಿಕ್ಕ ಗುಡಿಸ್ಲಾಗಿರಲಿ ಇಲ್ಲ ಐಷಾರಾಮಿ ಒಂದು ಮನೆಯಾಗಿರಲಿ ಆ ಮನೆ ಹಳ್ಳಿಲ್ಲೇ ಇರಲಿ ಅಥವಾ ನಗರದಲ್ಲೇ ಇರಲಿ ಯಾವುದೋ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಂತೇಳಿ ಮಹಾನಗರ ಪಾಲಿಕೆಯಲ್ಲೇ ಇರಲಿ ಎಲ್ಲ ಇದ್ರೂ ಮನೆ ಅನ್ನೋದು ಸ್ವಂತವಾಗಿದ್ರೇ ಚೆಂದಮ್ಮ ಈ ಬಾಡಿಗೆ ಮನೆ ಅನ್ನೋದಿದೆಯಲ್ಲ ಒಂದು ರೀತಿ ಟಾರ್ಚರು ಆ ಸ್ವನ್ ಏನು ಬಾಡಿಗೆ ಮನೇಲಿ ಇದ್ದಾಗ ಆ ಓನರು ಮೊಳೆ ಹೊಡಿಬೇಡಿ ಜೋರಾಗಿ ಮಾತಾಡಬೇಡಿ ಮಕ್ಕಳನ್ನ ಆಚೆ ಬಿಡಬೇಡಿ ಗೇಟ್ ಜಾಸ್ತಿ ಶಬ್ದ ಮಾಡಬೇಡಿ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತೇಳಿ ಮಾಡಬೇಡಿ ಮಾಡಬೇಡಿ ಅಂತ ಹೇಳಿ ಕೇಳಿ 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 ಅದೊಂದು ರೀತಿ ಟಾರ್ಚರ್ ಆಗುತ್ತೆ ಸ್ವಂತ ಮನೆಯಲ್ಲಿ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಬಾಳು ಅಂತೇಳಿ ಹೇಳ್ತೀವಿ ಸ್ವಂತ ಮನೆಯಲ್ಲಿ ಈಗ ನೋಡಿ ಮಮ್ಮ ಸ್ವಂತ ಮನೆಯಲ್ಲಿ ಇದ್ದವರು ಯಾವತ್ತೂ ಬಾಡಿಗೆ ಮನೆಗೆ ಹೋಗಬೇಕು ಅಂತ ಅಪೇಕ್ಷೆ ಪಡಲ್ಲ ಅದೇ ಬಾಡಿಗೆ ಮನೇಲಿ ಇದ್ದವರು ಸ್ವಂತ ಮನೆಗೆ ಬರಬೇಕು ಅಂತೇಳಿ ಅಪೇಕ್ಷೆ ಮಾಡ್ತಾರೆ ಬಾಡಿಗೆ ಮನೆಯವ್ರದ್ದು ಮತ್ತೊಂದು ಬಾಡಿಗೆ ಮನೆಗೆ ಹೋಗ್ಬೋದು ಅಥವಾ ಸ್ವಂತ ಮನೆಗೆ ಹೋಗ್ಬೋದು ಅಥವಾ ಸ್ವಂತ ಮನೆಯಿಂದ ಯಾರೂ ಬಾಡಿಗೆ ಮನೆಗೆ ಹೋಗೋಲ್ಲ ಬಾಡಿಗೆ ಮನೆ ತಾಪತ್ರಯವೇ ಇಷ್ಟು ತನ್ನಿಂದ ತನಗಾಗಿ ತನಗೋಸ್ಕರ ಮಾಡಿಕೊಳ್ಳುವಂಥ ಮನೆ ಅದು ಸ್ವಂತ ಮನೆ ಹಾಗಾಗಿ ಮಮ್ಮ ನಮ್ಮ ಕುವೆಂಪು ಅವರು ಕೂಡ ಮನೆ ಅನ್ನೋದಕ್ಕೆ ಎಷ್ಟು ಒಳ್ಳೆ ಸಾಹಿತ್ಯ ಕೊಡ್ತಾರೆ ಮಮ್ಮ ನನ್ನ ಮನೆ ನನ್ನ ಮನೆ ನನ್ನ ಮನೆ ಮುದ್ದು ಮನೆ ನನ್ನ ತಾಯಿ ಎಲಿದ ಮನೆ ನನ್ನ ತಂದೆ ಬೆಳೆದ ಮನೆ ನನ್ನ ದಲ್ಲ ದಿಳೆಯೊಳಿಂದು ಹೆಮ್ಮೆಯಿಂದ ನನ್ನದೆಂದು ಬೆಂದು ಬಳಲಿದಾಗ ಬಂದು ನೀರು ಕುಡಿಯುವ ನನ್ನ ಮನೆ ನನ್ನ ಮನೆ ನನ್ನ ಮನೆ ನನ್ನ ಮನೆ ಮುದ್ದು ಮನೆ ಹೇಳಿ ಸೌಕರ್ಯ ಎಷ್ಟಿರುತ್ತೋ ಹೇಗಿರುತ್ತೋ ಅದರಲ್ಲಿ ಒಂದು ಹೊಂದಾಣಿಕೆ ಬರುತ್ತೆ ಮಮ್ಮ ಸ್ವಂತ ಮನೆ ಆದರೆ ಈ ಬಾಡಿಗೆ ಮನೆ ಆದರೆ ಕೋಣೆ ಸರಿ ಇಲ್ಲ ಹಾಲ್ ಚಿಕ್ಕದಾಯ್ತು ಬಾತ್ರೂಮ್ ಸರಿ ಇಲ್ಲ ಅಡಿಗೆ ಮನೆಯಲ್ಲಿ ಶೆಲ್ಫ್ ಇಲ್ಲ ದೇವ್ರ ಮನೆ ಇಲ್ಲ ಟಾರ್ಸಿ ಸರಿ ಇಲ್ಲ ಗೇಟ್ ಸರಿ ಇಲ್ಲ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಸರಿ ಇಲ್ಲದ ಜೀವನವೇ ಬದುಕಾಗೋಗ್ಬಿಡುತ್ತೆ ಬಾಡಿಗೆ ಮನೆ ಆದರೆ ಸ್ವಂತ ಮನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರಲಿ ಅದನ್ನ ಅನುಸರಿಸ್ಕೊಂಡು ಹೊಂದಾಣಿಕೆಯಲ್ಲಿ ಬಾಳ್ಕೊಂಡು ಹೋಗೋ ಅಂತ ಒಂದು ಅಪೇಕ್ಷೆ ಒಂದು ಮನಸ್ಸು ನಮಗೆ ಸ್ವಂತ ಮನೆಯಲ್ಲಿರುತ್ತೆ ಟಾರ್ಚರ್ ಅಂತಕ್ಕಂಥದ್ದು ಬಾಡಿಗೆ ಮನೆಯಲ್ಲೇ ಇದೆ ಚಾರ್ಜರ್ ಮಾಡಿಕೊಂಡಿರತಕ್ಕಂಥದ್ದು ಸ್ವಂತ ಮನೆಯಲ್ಲಿ ಆದ್ದರಿಂದ ಇಲ್ಲಿ ಯಾವುದೇ ಬೇಡಿಕೆಗಳಿರೋಲ್ಲ ಬಾಡಿಗೆ ಮನೆಯಲ್ಲಿ ಎಲ್ಲವೂ ಕೂಡ ಬೇಡಿಕೆ ಅದರಂಥ ಬೇಡಿಕೆಗೆ ಅಡೆತಡೆಗಳೇ ಜಾಸ್ತಿ ಅನ್ನುವುದು ಅವರ ವಾದ ನೀವೇನಂತೀವಿ ಬಾಡಿಗೆ ಮನೆಯಲ್ಲಿ ಟಾರ್ಚರ್ ಇರುತ್ತೆ ಓನರ್ ಟಾರ್ಚರ್ ಮಾಡ್ತಾರೆ ಅಂತ ಆ ಮೇಡಮ್ ಸ್ವಂತ ಮನೆ ಒಂದು ಬೆಂಗಳೂರಲ್ಲಿ ಕಟ್ಟಿ ಅನುಭವ ಆಗಿದ್ದರೆ ಅವ್ರಿಗೆ ಗೊತ್ತಿರೋ ಟಾರ್ಚರ್ ಅಂದ್ರೆ ಏನು ಅಂತ ಸ್ವಂತ ಮನೆಯನ್ನು ಕಟ್ಟಕ್ಕೆ ಶುರು ಮಾಡಿ ನೀವು ನಿಮ್ಮದೇ ಒಂದು ಸೈಟ್ ತೊಗೊಳ್ಳೋಷ್ಟರಲ್ಲೇ ಅರ್ಧ ಯಶ ಆಗಿಬಿಟ್ಟಿರುತ್ತೆ ಕಟ್ಟಕ್ಕೆ ಶುರು ಮಾಡಿದ್ರೆ ಈ ಕರ್ನಾಟಕ ಸರ್ಕಾರದಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅಂತ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಬಂದುಬಿಡ್ತಾರೆ ಫಸ್ಟು ಪೊಲೀಸ್ನವ್ರಿಗೂ ಮನೆ ಕಟ್ಟೋಕ್ಕೂ ಸಂಬಂಧ ಇರೋಲ್ಲ ಆದರೆ ನೀವು ಮನೆ ಕಟ್ತಿದ್ದಂಗೆ ಪೊಲೀಸ್ನವ್ರು ಬರ್ತಾರೆ ಯಾರು ಇದು ಸೈಟು ಏನು ಜಲ್ದಿ ಇಲ್ಲ ಹಾಕಿದ್ದೀರಾ ಅಂತ ಹೌದು ಸರ್ ನಮ್ಮದೇ ಸರ್ ಸೈಟು ನಮ್ದೇ ಜಲ್ಲಿನೂ ನಮ್ದೇ ಅಂತ ಈಗ ಹಾಕ್ಬಾರ್ದಿಲ್ಲೇ ಇನ್ನೆಲ್ಲ ಹಾಕ್ಬೇಕು ಸರ್ ಇದು ಫುಟ್ಪಾತ್ರೆ ಕೆಲಸ ಹಾಕ್ತೀವಿ ಸರ್ ಆ ಕಾರ್ಪೊರೇಷನ್ ಹತ್ರ ಲೈಸೆನ್ಸ್ ಕಾರ್ಪೊರೇಷನ್ದು ಬೇರೆ ನಮ್ಮದೇ ಬೇರೆ ಕಾರ್ಪೊರೇಷನ್ ಹತ್ರ ಅದು ಲೈಸೆನ್ಸ್ ತೊಗೊಳ್ಳೋ ಅಷ್ಟರಲ್ಲಿ ಅದಕ್ಕೊಂದು ತರ್ಟಿ ಪರ್ಸೆಂಟ್ ಖರ್ಚು ಒಂದು ಒಂದೆರಡು ವರ್ಷ ಅಲ್ದಿರ್ತೀವಿ ಅವನು ಸ್ಯಾಂಕ್ಷನ್ ಈಗಂತೂ ನಿಮ್ಗೆ ಗೊತ್ತಿದ್ದೀವಿ ಇಲ್ಲೋ ಒಂದು ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ತರ್ಟಿ ಬೈ ತರ್ಟಿ ಮನೆಗೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕಟ್ಬೇಕು ನೀವು ಭಾಳ ಜನ ಗೊತ್ತಿಲ್ಲ ಭಾಳಷ್ಟು ಜನ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹಳೆ ಮನೆಗಳೆಲ್ಲ ಮಾರ್ಕೊಂಡು ಬೇರೆ ಬೇರೆ ಹೋಗ್ತಾರೆ ಬೆಂಗಳೂರಲ್ಲಿದ್ದವರು ಕಬ್ಬನಪೇಟೆಯವರೆಲ್ಲ ಇರೋರು ಕುಮಾರಸ್ವಾಮಿ ಇಲ್ಲಿ ಹೋಗ್ತಾರೆ ಯಾರೂ ಇಲ್ಲ ಇಲ್ಲಿ ಸ್ವಂತ ಮನೆಯವರು ಈ ಸ್ವಂತ ಮನೆಯವ್ರೆಲ್ಲ ನಾರ್ತ್ ಇಂಡಿಯಾದವರೇ ಈ ಸ್ವಂತ ಮನೆ ಅನ್ನೋದು ನಿಮ್ಮ ಬಾಡಿಗೆ ಮನೆ ಟಾರ್ಚರ್ ಇರ್ಬೋದು ಇದು ಪರ್ಮನೆಂಟ್ ಟಾರ್ಚರು ನೀವು ಅದರಿಂದ ಹೊರಗೆ ಬರೋಕ್ಕಾಗೋದೇ ಇಲ್ಲ ಆಮೇಲೆ ಏನು ಸ್ವಂತ ಮೇಡಮ್ ಇಲ್ಲಿ ಜೀವನವೇ ಸ್ವಂತ ಇಲ್ಲ ಮನೆ ಸ್ವಂತ ತಗೊಂಡು ಏನು ಮಾಡ್ತೀರಿ ಇಲ್ಲಿರಲ್ಲಾರೆ ಅಲ್ಲಿಗೆ ಹೋಗಲ್ಲಾರೆ ಈ ಥರ ಇರಬೇಕಾದ್ರೆ ಸ್ವಂತ ಮನೆ ತಗೊಂಡು ಏನು ಮಾಡ್ತೀರಾ ನೋಡಿ ಒಂದು ಲೀಟ್ರ್ ಹಾಲು ಬೇಕಪ್ಪ ನಮಗೆ ಬೆಳಿಗ್ಗೆ ಕಾಫಿಗೆ ಹಸು ಕಟ್ಕೊಂಡು ಅದಕ್ಕೆ ಹುಲ್ಲು ತಂದು ಅದಕ್ಕೆ ಬೂಸ ತಂದು ಅದನ್ನು ಸ್ನಾನ ಮಾಡಿಸಿ ತೊಳ್ತಿ ಅದ್ರ ಸಗಣಿ ತೆಗೆದು ಗಂಜಲ ತೆಗೆದು ಇದೆಲ್ಲ ಬೇಕಾ ಹದಿನಾಲ್ಕು ರೂಪಾಯಿ ಕೊಟ್ಟರೆ ಒಂದು ಲೀಟ್ರ್ ಹಾಲು ಬರುತ್ತೆ ಅರ್ಧಾನೋ ಏನೋ ಕಾಫಿ ಮಾಡೋದಷ್ಟು ಅಷ್ಟೇ ತಾನೇ ಹಾಲು ಕುಡಿಯೋಕೆ ಹಸು ಸಾಕಬೇಕಾ ಮನೇಲಿರ್ಬೇಕಾದ್ರೆ ಮನೆ ಕಟ್ಟಬೇಕಾ ಸಾಲ ಮಾಡಬೇಕು ಜೀವನ ಪೂರ್ತಿ ಆಮೇಲೆ ಏನು ನಿಮಗೆ ಅದು ಬಿಡಿ ಯಾರು ಕಟ್ಟೋಕೆ ಹೋಗ್ಬೇಡಿ ಇಲ್ಲಿ ಕಟ್ಟಕ್ಕೆ ಹೋದರೆ ಮುಗ್ದಾಯ್ತು ಅವ್ನ ಜೀವನ ಇನ್ನೇನೂ ಆಗೋಲ್ಲ ಅವನ ಜೀವನ ಪೂರ್ತಿ ಏನಾರು ಮಾಡಿದ್ದು ಒಂದು ಮನೆ ಕಟ್ಟಿದಂತೆ ಸಾಕು ಬಿಡು ಇನ್ನೇನು ಹೇಳ್ಬೇಡ ನೀನು ಅಷ್ಟರಲ್ಲೇ ಗೊತ್ತಾಗ್ಬಿಡ್ತೀನಿ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂದರೆ ಮನೆ ಕಟ್ಟಿದಾಗ ಏನು ಹಮ್ಮಾಸಲ್ಲಿ ಇರ್ತಾನೋ ಮುಗಿಸೋದ್ರಲ್ಲಿ ಗುರುತೇ ಸಿಗೋಲ್ಲ ಅವನು ನನ್ನಂಗಿದ್ದವನು ಪ್ರಾಣೇಶನ್ ಥರ ಮಾಮನಿ ಥರ ಆಗ್ಬಿಡ್ತಾನೆ ಆ ಮನೆ ಕಟ್ಟಿ ಆ ಅವಸ್ಥೆ ಒಳ್ಳೆ ಮಾಡಿ ಏನು ಇರ್ಬೋದು ಏನು ಖುಷಿಗೆ ಆ ನಮ್ದಪ್ಪ ಸ್ವಂತ ಮನೆ ಅಂತ ಹೇಳ್ಕೊಬೋದು ಅಷ್ಟೇ ಹೊರ್ತು ಇನ್ನೇನು ಅದರಿಂದ ಸುಖ ನಿಮ್ಮ ಈ ಎಮ್ ಐ ಮುಗಿಯಲ್ಲ ಸಾಯೋವರೆಗೂ ಮುಗಿಯೋಲ್ಲ ನಿಮಗೆ ಇಪ್ಪತ್ತು ವರ್ಷ ಸಾಲ ತೀರಿಸ್ಬೇಕು ಹೌದಾ ಪೇಂಟ್ ಹೊಡಿಸ್ಬೇಕು ಬಾಡಿಗೆ ಅವ್ರು ಸುಮ್ಮನೆ ಇರಲ್ಲ ಬಾಡಿಗೆ ಕೊಡ್ತೀವಲ್ಲ ಸರ್ ಪೇಂಟೋ ಹೊಡ್ದಿಲ್ಲ ಇದೊಂದು ಬಾಗಿಲು ಹಿಂಗಿದೆ ಅವನೇ ಓನರ್ ಆಗ್ಬಿಡ್ತಾನೆ ಆಯ್ತು ಸರ್ ಅದು ಮಾಡ್ತೀವಿ ಮಳೆ ಹೊಡಿ ಈಗ ನೋಡಿ ಸರ್ ಮಳೆ ಹೊಡೆದ್ರೆ ಬೀದೋಗುತ್ತೆ ನಿಮ್ಮ ಗೋಡೆ ಏನು ಮಾಡೋದಪ್ಪ ಆ ಕಾಂಟ್ರಾಕ್ಟ್ರು ಮೋಸ ಆಗಬಿಟ್ಟು ಎಲ್ಲರನ್ನೂ ಬೇಡ್ಕೊಂಡ್ರು ಯಾರು ಓನರು ಯಾರು ಟೆನೆಂಟು ಅಂತಲೇ ಗೊತ್ತಾಗಲ್ಲ ಅದಕ್ಕೆ ಒಂದು ಲೀಟ್ರ್ ಹಾಲು ಕುಡಿಯೋಕೆ ಹಸು ಸಾಕಬೇಕಾ ಅದ್ರ ಸಗಣಿ ಎತ್ಬೇಕಾ ಏನಿಲ್ಲ ಅಷ್ಟೇ ಬೇಕಾಗಿರೋದಂಗೆ ಮನೇಲಿ ಇರಬೇಕು ಇರೋ ಅಷ್ಟು ದಿವಸ ಬದುಕು ಓದ್ಕೊಂಡೋಗ್ತೀವಿ ಈ ಮನೇನ ಆಮೇಲೆ ಅಕಸ್ಮಾತ್ ಏನಾರು ನೀವು ಸ್ವಂತ ಮನೆ ಕಟ್ಟಿದಿರಿ ನೀವೇನೋ ಪೂರ್ತಿ ಕಷ್ಟಪಟ್ಟು ಒಂದು ಥರ್ಟಿ ಫಾರ್ಟಿ ಮನೆ ಮಾಡ್ಬೋದು ಮೂರು ಜನ ಮಕ್ಕಳಾದ್ರೆ ಯಾರಿಗೆ ಹಂಚ್ತೀರಿ ಅದನ್ನು ಅಲ್ಲಿ ಶುರು ಆಗುತ್ತೆ ಪ್ರಾಬ್ಲಮ್ಮು ಅದನ್ನು ಹಂಚೋಕ್ಕಾಗಲ್ಲ ಇರೋದೇ ಇಷ್ಟದು ಅದನ್ನು ಮಾರಬೇಕು ಅವಾಗ ಅನಿಸುತ್ತೆ ನಾನು ಎಷ್ಟು ಕಷ್ಟ ಮಾರ್ತಾ ಇದ್ದೆ ಇನ್ನು ಇಟ್ಕೊಳಕ್ಕಾಯ್ತು ಅದನ್ನ ಮೂರು ಜನಕ್ಕೆ ಹೆಂಗೆ ಹಂಚ್ತೀರಿ ಅದನ್ನು ಎಲ್ಲ ಈ ಮೈ ಮೈಮೇಲೆ ಈ ಸನ್ಯಾಸಿ ಸಂಸಾರ ಅಂತ ಅವನು ಸುಮ್ಮನೆ ಮೈಮೇಲೆ ಹೇಳ್ಕೊಂಡು ಪೂರ್ತಿ ಹಾಳು ಮಾಡ್ಕೊಂಡು ಬನ್ನಿ ಆಮೇಲೆ ಬಾಡಿಗೆ ರಾಣೇಶಿಗೆ ರಿಚರ್ಡ್ ಹೇಳ್ತಿದ್ದಾರೆ ಸ್ವಂತ ಮನೆ ಅನ್ನೋದು ಸನ್ಯಾಸಿ ಬೆಕ್ಕು ಕಟ್ಕೊಂಡಾಗೆ ಅದರಿಂದ ಇರೋವರೆಗೂ ಕೂಡ ಲುಕ್ ಬೇಕು ಅಂತೇಳಿದ್ರೆ ಮುಖದಲ್ಲಿ ಸುಕ್ಕಿಲ್ಲದಲೇ ಇರಬೇಕು ಅಂತ ಹೇಳಿದರೆ ಸಿಕ್ಕದ ಬಾಡಿಗೆ ಮನೆಯೇ ಸ್ವರ್ಗ ಅಂತಾರೆ ನೀವೇನಂತೀರಿ ಎಲ್ರಿಗೂ ನಮಸ್ಕಾರ ರಿಚರ್ಡು ಒಂದು ಲೀಟ್ರ್ ಹಾಲು ಕುಡಿಯೋಕ್ಕೆ ಹಸು ಅಂತಾರೆ ಆ ಹಸು ಸಾಕುವ ಆನಂದ ಇದೆಯಲ್ಲ ಆ ಆನಂದ ಅವ್ರ ಕಲ್ಪನೆಗೂ ನಿಲ್ಕದ್ದು ಬಹಳ ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚವರು ತುಂಬ ಸಾರಿ ಹೇಳಿರ್ತಕ್ಕಂಥ ಮಾತು ಏನು ಅಂದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮನೆ ಒಬ್ಬ ಹೆಂಡತಿ ಇರಲೇಬೇಕು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಹೆಂಡತಿ ಒಂದು ಮನೆ ಇರಲೇಬೇಕು ಸ್ವಂತದ್ದಿದ್ದಷ್ಟು ಒಳ್ಳೆಯದು ಅದು ಹೆಂಡತಿಗೆ ಕೊಡುವ ಪ್ರಾಧಾನ್ಯವನ್ನೇ ಮನೆಗೆ ಕೊಡ್ತಾನೆ ಕೇವಲ ಜಲ್ಲಿಕಲ್ಲು ಹಾಕಿದರೆ ಪೊಲೀಸರು ಬಂದು ಬೈತಾರೆ ಅಂತೇಳಿ ಅದೆಷ್ಟು ದಿವಸ ಅಂತ ಬೇರೆಯವ್ರ ಮನೇಲಿ ಇರ್ತೀರಿ ಉಚ್ಚೆ ಕುಡಿದ್ರು ತನ್ನ ಇಚ್ಛೇಲಿ ಕುಡಿ ಅಂತ ಗಾದೆ ಮಾತಿದೆ ಕೊನೆಯ ಉಸಿರನ್ನ ಸ್ವಂತ ಮನೆಯಲ್ಲಿ ಬಿಡಬೇಕು ಅಂತ ಒಂದು ಇರುವೆ ಒಂದು ಹಲ್ಲಿ ಸ್ವಂತ ಗೂಡು ಕಟ್ಕೊಳ್ತವೆ ಸಣ್ಣ ಸಣ್ಣ ಪಶು ಪ್ರಾಣಿ ಪಕ್ಷಿಗಳು ನಾನು ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ಗೂಗಲ್ಗಳಲ್ಲಿ ನೋಡಿದರೆ ಗಿಳಿ ಸಣ್ಣ ಸಣ್ಣ ಪಕ್ಷಿಗಳು ಒಂದೊಂದು ಎಳೆಯನ್ನು ಎಳೆದು ಸಣ್ಣ ಸಣ್ಣ ತಗೊಂಡು ಯಾಕೆ ಅವು ಯಾರದೋ ಗೂಡಲ್ಲಿ ಇರ್ಬೋದಾಗಿತ್ತಲ್ಲ ಇನ್ನೊಬ್ಬರು ಗೂಡಿನಲ್ಲಿರೋನು ಹಾವು ಹಾವಿರ್ತದೆ ಇರುವೆಗಳು ಕಟ್ಟಿದಂಥ ಹುತ್ತದಲ್ಲಿ ಬಂದು ಸೇರಿಕೊಳ್ಳೋದು ಹಾವು ಬಾಡಿಗೆ ಮೇಲೆ ಇರೋನು ಹಾವಿಗೆ ಸಮಾನ ಅಂದರೆ ಯಾರ್ದೋ ಕಟ್ಟಿರ್ತಾರೆ ನನಗೆ ಬೇಕಾ ಗೋಳು ಅವ್ನು ಕಟ್ಕೊಂಡಾನೆ ನಾನು ಬಾಡಿಗೆ ಬಿಸಾಕಿದಾರೆ ಅಥವಾ ಆದರೆ ಅವನು ಯಾವ ಕ್ಷಣದಲ್ಲಿ ಬಂದು ನಿಮ್ಮನ್ನು ಬಿಡಿಸ್ತಾನೆ ಗೊತ್ತಿಲ್ಲ ಬಿಡ್ರಿ ಮನೇನ ನಮ್ಮ ಹದಿನೈದು ದಿವಸ ಇಲ್ಲಕ್ಕೆ ರೆತ್ತ ಸಾಮಾನು ಹೌದಾ ಅಂಥ ಪರಿಸ್ಥಿತಿ ಅನುಭವಿಸ್ಬಾರ್ದು ಅನ್ನೋದಕ್ಕೇ ಮನುಷ್ಯ ತನ್ನಿಚ್ಛೆಯಲ್ಲೇ ಇರಬೇಕು ಅಂದರೆ ಸ್ವಂತ ಮನೆಯಲ್ಲಿ ಇರಬೇಕು ಅಂತ ಹಾಗೆ ಹಾಡುಗಳಲ್ಲೂ ಕೂಡ ಬಾಡಿಗೆ ಮನೆಯೇ ಚೆಂದ ಅಂತ ಎಲ್ಲೂ ಹಾಡುಗಳಿಲ್ಲ ಅಲ್ವಾ ನನ್ನ ಮನೆ ನನ್ನ ಮನೆ ನಂದ ಗೋಕುಲ ನನ್ನ ಮನೆ ಮಾದರಿ ಸೀಮೆಯ ಮಾಗದ ಅರಮನೆ ಅಂತ ಒಂದು ಸಿನಿಮಾ ಹಾಡುಗಳೇ ಇದೆ ಸ್ವಂತ ಮನೆ ಗೃಹಲಕ್ಷ್ಮಿ ಅಂತ ಕರೀತಾರೆ ಬಾಡಿಗೆ ಗೃಹಲಕ್ಷ್ಮಿ ಎಲ್ಲೂ ಇಲ್ಲ ಹಾಂ ಮನೆ ಹುಡುಕ್ತಾ ಹುಡುಕ್ತಾ ಅಡ್ಡಾಡಿದ್ರೆ ನಿಮಗೆ ನಿಮಗೆ ಸಿಗುವಂಥ ಮನೆ ನಿಮ್ಮ ಇಚ್ಛೆಯಲ್ಲಿ ಕಟ್ಟಿಕೊಳ್ಳುವಂಥ ಮನೆ ಅಂದರೆ ಸುತ್ತ ಪರಿಸರ ಸದ್ದಿರದ ಪಸುರುಡಿಯ ಮಲೆನಾಡ ಬನಗಳಲ್ಲಿ ಹರಿವತ್ತೊರಡಲ್ಲೊಂದು ಮನೆ ಇರಲಿ ಕುವೆಂಪು ಎಷ್ಟು ಚೆನ್ನಾಗಿ ಹೇಳ್ತಾರೆ ಸದ್ಯದ ಪಸುರುಡಿಯ ಶಬ್ದವೇ ಇಲ್ಲದಂಥ ಸುತ್ತಲೂ ಹಸಿರು ಇರತಕ್ಕಂಥ ಹರಿವತೊರಡೊಂದು ಮನೆ ಇರಲಿ ಅಂದರಾಗಲಿ ಬೆಂಗಳೂರಿನಲ್ಲೊಂದು ಮನೆ ಇರಲಿ ಬೆಂಗಳೂರಿನಲ್ಲಿ ನೀವು ಬೆಂಗಳೂರು ಜೀವನ ಮಾಡೋರಿಗೆಲ್ಲ ಸ್ವಂತ ಮನೆ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ರಗಳೆಗಳ ಭಾಳ ಇರೋದು ನಿಮ್ಗೆ ಹಾಗನ್ನಿಸ್ತಾ ಆಗಲಿ ಸ್ವಂತ ಮನೆ ಅಂತಕ್ಕಂಥದ್ದು ಏನಿದೆ ಅದರಂಥ ಆನಂದದಾಯಕ ಯಾವುದಕ್ಕೆ ಸ್ವತಂತ್ರ ನೀವು ಉಪವಾಸ ಮಲಗಿದ್ರು ಒಂದು ಲೋಟ ನೀರು ಕುಡಿದ್ರು ಸ್ವಂತ ಮನೆಯಲ್ಲಿ ಮಲಗಬೇಕು ನೀವು ಬಾಡಿಗೆ ಕಟ್ಟೋದಕ್ಕೆ ದುಡಿಬೇಕಾಗ್ತದೆ ಬೆಂಗಳೂರಂಥ ನಗರದಲ್ಲಿ ನಾವು ಸ್ವಂತ ಮನೆ ಕಟ್ಟೋದು ಎಷ್ಟು ಕಷ್ಟ ಸಾರ ಅಂತ ನೀವು ಹೇಳ್ಕೊಂಡ್ರಿ ಅದರ ಕಷ್ಟ ಅನುಭವಿಸಿದರೆ ಆಮೇಲೆ ಆ ದುಡ್ಡನ್ನೇ ನೀವು ಹಾಯಾಗಿ ಊಟ ಮಾಡಿರ್ಬೋದು ಇಲ್ಲಾಂದರೆ ನೀವು ಫಸ್ಟ್ ದುಡಿಬೇಕಾದದ್ದು ಬಾಡಿಗೆ ಕಟ್ಟೋದಕ್ಕೆ ಬಾಡಿಗೆ ಕಟ್ಟೋದಕ್ಕೆ ಮೇಲೆ ನಿಮ್ಮ ಅನ್ನಕ್ಕಾಗಿ ದುಡ್ಡು ಕಳ್ತೀರಿ ಇದೆಂಥ ದುಸ್ಥಿತಿ ನಿಮ್ಮದು ಹಾ ಸ್ವಂತ ಮನೆ ಕಟ್ಟುವಂತ ಯೋಚನೆ ಮನುಷ್ಯನ ತಲೆಯಲ್ಲಿ ಬಂದಿದೆ ಅದು ನಾಗರಿಕತೆಯ ಲಕ್ಷಣ ನಾ ಎಲ್ಲೋ ಇರ್ತೀವಿ ಅಂದ್ರೆ ಆದಿವಾಸಿಗಳಲ್ಲ ನಾವು ನಾಲ್ಕು ಜನರ ಮಧ್ಯೆ ಇರಬೇಕಾದವರು ಮನೆ ಅಂದಮೇಲೆ ಒಂದು ಸಂಸ್ಕಾರ ಒಂದು ಚೌಕಟ್ಟು ನನ್ನ ಮನೆ ಹೊರಗಿನ ಆಚೆ ಒಂದು ಪ್ರಪಂಚ ಇದೆ ನಾನು ಒಳಗಡೆ ಬಂದರೆ ನನ್ನ ಪ್ರಪಂಚ ಹೊರಗೆ ನಾನು ಸಾರ್ವಜನಿಕ ವ್ಯಕ್ತಿ ಮನೆ ಒಳಗಡೆ ಬಂದರೆ ನನ್ನ ವೈಯಕ್ತಿಕವಾದಂಥ ಸುಖ ಇದೆ ಜೀವನ ಇದೆ ಅಂತಕ್ಕಂಥ ಕಲ್ಪನೆ ಬರೋದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಂತ ಮನೆ ಇರಲೇಬೇಕು ಅನ್ನೋದು ಬಸವರಾಜ್ ಪಕ್ಷಿಗೆ ಒಂದು ಸ್ವಂತ ಮನೆ ಇದೆ ಹಕ್ಕಿಗೆ ಒಂದು ಸ್ವಂತ ಮನೆ ಇದೆ ಅಕ್ಕಿ ತಿನ್ನುವ ನರಮನುಷ್ಯನಿಗೆ ಒಂದು ಸ್ವಂತ ಮನೆ ಬೇಡಿವೆ ಸ್ವಂತಿಕೆಯಲ್ಲಿ ಬದುಕತಕ್ಕಂಥವನಿಗೆ ಸ್ವಂತ ಮನೆಯಲ್ಲಿ ಪರಿಸರದಲ್ಲಿ ಅವನ ಅವಸರವಿಲ್ಲದಲೇ ಬದುಕಬಹುದು ಬಾಡಿಗೆಯಲ್ಲಿರತಕ್ಕಂಥವನಿಗೆ ಯಾವಾಗಲೂ ಕೂಡ ಪರಿಸರದ ನಡುವೆಯೂ ಕೂಡ ಅವಸರವೇ ಅವನ ಜೀವನ ಆದ್ದರಿಂದ ಅದು ದುಬಾರಿ ಅನ್ನುವುದು ಪ್ರಾಣೇಶ್ವರ ಮಾತು ನೀವೇನಂತೀರಿ ನಮಸ್ಕಾರ ಪ್ರಾಣೇಶ್ವರ ಹೇಳಿದರು ಪಕ್ಷಿಗಳಿಗೆ ಮನೆ ಕಟ್ತಾವಂತಂದು ಅವು ಖರ್ಚಿರ್ಲ ಆದಂಗೆ ಕಟ್ತಾವ್ರೆ ಅವ್ರು ಮನಿ ಅವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಏನು ತರೋಕೆ ಆಗೋಲ್ಲ ಅವು ವಿತೌಟ್ ಅವು ಕಟ್ತಾವೆ ಒಬ್ಬ ಮನುಷ್ಯ ಮನೆ ಕಟ್ಟಬೇಕಾಗಿತ್ತು ಭಾಳ ಸಾಕಷ್ಟು ಬಂಡವಾಳ ಹಾಕ್ಬೇಕಾಗ್ತದೆ ಇವತ್ತು ಮೂವತ್ತು ನಲ್ವತ್ತು ಸೈಟಿಗೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಮಾ ಹಾಕ್ಬೇಕಾಗ್ತದೆ ಬಂಡವಾಳ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರು ಕೂಡ ಒಂದ್ರಂಗೆ ಬಡ್ಡಿ ಹಿಡಿದ್ರು ಕೂಡ ತಿಂಗಳ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಿಮ್ಗೆ ಅದು ಬಡ್ಡಿ ಬರ್ತದೆ ಬ್ಯಾಂಕ್ನಲ್ಲಿ ಇಡಿದ್ರು ಕೂಡ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಬಡ್ಡಿ ಬರ್ತದೆ ಅದೇ ಬಾಡಿಗೆ ಮನೆಯಲ್ಲಿದ್ದರೆ ನೀವು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಹತ್ತು ಸಾವಿರ ರೂಪಾಯಿ ಉಳಿಸ್ಕೋಬೋದು ನೀವು ಎಷ್ಟೊಂದು ವ್ಯತ್ಯಾಸ ಅದ ಇನ್ನೊಂದೇನು ಸ್ವಂತ ಮನೆ ಯಾಕೆ ಬೇಕಂತೇಳಿ ಬಯಸ್ತಾರೋ ಅದು ಗೊತ್ತಾಗೋದು ನೀವು ಸ್ವಂತ ಮನೆ ಸುಖ ಶಾಂತಿ ನೆಮ್ಮದಿಗೋಸ್ಕರ ನೀವು ಸ್ವಂತ ಮನೆ ಬಯಸ್ತೀರಿ ಈಗ ಕೆಆರ್ಪುರಮ್ದಲ್ಲಿ ನಿಮ್ಮ ಮನೆ ಇದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿಮ್ಮ ಕೆಲಸ ಮಾಡುವಂಥ ಒಂದು ಆಫೀಸ್ ಇತ್ತಂತ ತಿಳ್ಕೊಡ್ರಿ ಹೋಗು ಬರೋದ್ರ ಮಧ್ಯದಲ್ಲಿ ಮನುಷ್ಯ ಉಪ್ಪು ಕಾಣಿಸ್ತಾನೆ ಟ್ರಾಫಿಕ್ಕಲ್ಲಿ ಅವನ ಜೀವನ ಆಗ್ತದೆ ಅವ ಸುಖ ಶಾಂತಿ ನೆಮ್ಮದಿ ಕಾಣೋದಿಲ್ಲ ನಿಮಗೆ ಅಕ್ಕಪಕ್ಕದವ್ರು ಚೆನ್ನಾಗಿ ಸಿಗದಿದ್ರೆ ಸ್ವಂತ ಮನೆಯವರು ಎಲ್ಲಿ ಹೋಗ್ತಾರೆ ನೀವು ಅದೇ ಬಾಡಿಗೆ ಮನೆಯವನಿಗೆ ಆಪ್ಷನ್ ಜಾಸ್ತಿ ಅವನಿಗೆ ಖುಷಿ ಇತ್ತು ಅಂತಂದ್ರೆ ಆ ಮನೆಯಲ್ಲಿ ಇರ್ತಾನೆ ಇನ್ನೂ ಇಲ್ಲ ಅಂದರೆ ಇನ್ನೊಂದು ಕಡೆಗೆ ಹೋಗ್ತಾನೆ ಅವನಿಗೆ ಅವ್ನಿಗೆ ಆಪ್ಷನ್ ಜಾಸ್ತಿ ಈಗ ಒಂದು ಮನೆ ಕಡಿಸಿರ್ತೀರಿ ಮನೆ ಓಪನಿಂಗ್ ಮಾಡ್ತಾರೆ ಬಂದಂಥವರೆಲ್ಲ ನಿಮಗೆ ಹೋಗ್ತಾರೆ ಅಂತೇನಿಲ್ಲ ಏನೋ ಒಂದು ಫಿಟ್ಟಿಂಗ್ ಇಟ್ಟೇ ಅವರು ಏ ವಾಸ್ತು ಚಲೋ ಇಲ್ಲ ಅಂಥದ್ದು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಕೊಡ್ತದೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ ಬಂದವರು ಸುಮ್ಮನೆ ರೀ ಈಗ ಬ್ಯಾಂಕ್ ಸಾಲ ತೊಂತೀರಿ ನೀವು ಬ್ಯಾಂಕ್ ಸಾಲ ಕಟ್ಟುವಂಥ ಕಂತುಗೆ ಭಯ ಪಟ್ಕೊಂಡು ಎಷ್ಟೋ ಜನ ಮನೆ ಮಾರ್ಕೊಂಡು ಬಾಡಿಗೆ ಮನೆಗೆ ಅದ್ರ ನೀವು ಸ್ವಂತ ಮನೆ ಲೇಸು ಅಂತೇಳಿ ವಾದ ಮಾಡ್ತಾ ಇದ್ದಾರಲ್ಲ ನೀವು ಸ್ವಂತ ಮನಿ ಕಟ್ಟಬೇಕಾದ್ರೆ ಆ ಮನೆ ಪಕ್ಕದಲ್ಲಿ ಬಾಡಿಗೆ ಮನೆ ಹಿಡ್ಕೊಂಡು ಸ್ವಂತ ಮನೆ ಕಟ್ಟಿರ್ತೀರಿ ನೀವು ಅದು ಯಾಕೆ ನೀವು ಮ ಮರಿತೀರ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಬಾಡಿಗೆ ಮನೆಯವನಿಗೆ ಇದ್ದಷ್ಟು ಅನುಕೂಲ ಸ್ವಂತ ಮನೆಯವನಿಗಿಲ್ಲ ಆ ಸ್ವ ಬಾಡಿಗೆ ಮನೆಯವನಿಗೆ ಇಡೀ ಊರು ಜನ ಪರಿಚಯ ಆಗ್ತಾರೆ ಇಲ್ಲಿ ಪ ಈ ಸ್ವಂತ ಮನೆಯವನಿಗೆ ಆ ಏರ್ಯ ಕಷ್ಟ ಸೀಮಿತ ಆಗ್ತಾನೆ ಇಡೀ ಊರು ಜನ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ವಾಸವಾಗ್ತಾನೆ ಅವನು ಇಡೀ ಊರು ಜನ ಪರಿಚಯ ಆಗ್ತಾರೆ ಈಗ ನಿಮ್ಮ ಮಗಳಿಗೆ ಒಂದು ಹೆಣ್ಣು ಬೇಕಾಗಿತ್ತು ಅವ್ನು ಬಾಡಿ ಮನೆಯನ್ನು ಫೋನ್ ಮಾಡ್ತೀರಿ ನಿಮಗೆ ಭಾಳ ಜನ ಪರಿಚಯ ಆದಪ್ಪ ಎಲ್ಲಾದರೂ ನಮ್ಮ ಹುಡುಗಿ ಕನ್ಯ ಸಿಗ್ತದೆ ನೋಡೋಂತಂದು ಇಷ್ಟೊಂದು ಪರಿಚಯ ಆಗುವಂಥ ವ್ಯಕ್ತಿ ಇಷ್ಟೊಂದು ಅನುಕೂಲ ಇರುವಂಥ ವ್ಯಕ್ತಿ ಸುಲಭವಾಗಿ ನಾವು ಕುಟುಂಬವನ್ನು ಸಾಕ್ಬೋದು ಈ ದೇಹ ಇದು ಏನು ಹೇಳ್ತಾರೆ ಅಂತಂದ್ರೆ ದಾರ್ಶನಿಕರು ಹೇಳ್ತಾರೆ ಏನಪ್ಪ ಅಂತಂದ್ರೆ ಈ ದೇಹವೇ ಒಂದು ಬಾಡಿಗೆ ಮನಿ ಅಂತಂದು ಈ ಒಂದು ಬಾಡಿಗೆ ಮನೆ ಅಂದಮೇಲೆ ಈ ಮನುಷ್ಯನಿಗೆ ಬಾಡಿಗೆ ಮನೆಯೇ ವಾಸಿ ಅಂತ ನಮಗನಿಸ್ತದೆ ಮತ್ತೇನಿಲ್ಲ ಅಂತ ನನಗನಿಸ್ತದ ಅಷ್ಟೆ ನಾಗಶ್ರೀ ತ್ಯಾಗರಾಜ ಅವರಿಗೆ ಅವರು ಹೇಳ್ತಿದ್ದಾರೆ ಪುಟಮ್ಮ ಮನುಷ್ಯನಿಗೆ ಬಾಡಿಗೆ ಮನೆಯಲ್ಲಿರ್ತಕ್ಕಂತಹ ಒಂದು ಸಂತೋಷ ಸ್ವಂತ ಮನೆಯಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಷ್ಟೇ ಬಾಡಿಗೆ ಮನೆಯಲ್ಲಿ ಯಾವುದೇ ವಾಸ್ತುವಿನ ಮೂಲಕ ಬೇಸ್ತು ಬೀಳುವಂತಹ ತಾಪತ್ರಯಗಳಿಲ್ಲ ಅದೇ ಸ್ವಂತ ಮನೆಯವರಿಗೆ ಯಾರಾದರೂ ಒಂದು ವಾಸ್ತುವಿನ ಬಗ್ಗೆ ಏನಾದರೂ ದೋಷ ಹೇಳಿದರೆ ಅವನಿಗೆ ಅದೇ ಶೇಷವಾಗಿ ಕುಳಿತುಕೊಳ್ಳುತ್ತೆ ಪರಿವೇಶದಲ್ಲಿ ಅವನಿಗೆ ಶ್ವಾಸದ ಮೂಲಕ ವಿಶ್ವಾಸ ಹೋಗಿಬಿಡುತ್ತೆ ಚಿಂತಿತನಾಗ್ತಾನೆ ಕುಂಠಿತಗೊಳ್ತಾನೆ ಲವಲವಕ್ಕೆ ಬರೋದಿಲ್ಲ ಇದರ ಜೊತೆಗೆ ಲಕ್ಷಗಟ್ಟಲೆ ಸಾಲ ಮಾಡಿ ಸಾಲದ ಹೊಣೆಯಲ್ಲಿ ಶೂಲಕ್ಕೆ ಇರುವಂತಹ ಪರಿಸ್ಥಿತಿಗೂ ಹೋಗಿಬಿಡ್ತಾನೆ ಬಾಡಿಗೆ ಮನೆ ಅಂತಕ್ಕಂಥದ್ರಲ್ಲಿ ಇರೋವರೆಗೂ ಅವನು ಸ್ವಂತ ಮನೆಯಾಗಿಯೇ ವಿರಾಜಮಾನವಾಗಿರ್ತಾನೆ ಕಾಡಿನಲ್ಲಿ ಸ್ವಂತ ಮನೆ ಕಟ್ಟಿಕೊಂಡು ಬದುಕೋದಕ್ಕಿಂತ ಸಂಪಾದನೆ ಮಾಡುವುದಕ್ಕೆ ನಾಡಿನ ಮನೆಯಲ್ಲಿ ಬಾಡಿಗೆ ಮನೆಯೇ ಒಂದು ಸೌಖ್ಯ ಪರಿಸರದಲ್ಲಿ ಅಕ್ಕಪಕ್ಕ ಎಲ್ಲರೂ ಹತ್ತಿರಕ್ಕೆ ಬರುತ್ತಾರೆ ಅದರ ಮೂಲಕ ಅವನ ಸಂಬಂಧಗಳನ್ನು ಕುದುರಿಸಿಕೊಂಡು ಜೀವನದ ಭವಿಷ್ಯವನ್ನು ಕಾಣಬಹುದು ಮಹಾಮನಿ ಮಹಾಮನಿಯವರ ಮಾತು ನೀವೇನಂತೀರಿ ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು ಮನಸ್ಸಿಗೆ ಸುಖವನ್ನು ತರಬೇಕು ಮನಸ್ಸಿಗೆ ಶಾಂತಿಯ ಕೊಡಬೇಕು ಅಂತ ನಮ್ಮ ಚಲನಚಿತ್ರದ ಒಂದು ಹಾಡು ನಮಗೆ ಹೇಳುತ್ತೆ ಮಾಮ ನೀವು ಯಾವುದೇ ಹಾಡು ತಗೊಳ್ಳಿ ಯಾವುದೇ ಸಾಹಿತ್ಯ ತಗೊಳ್ಳಿ ಅಲ್ಲಿ ಸ್ವಂತ ಮನೆಯ ಪ್ರತಿಪಾದನೆ ಇದೆಯೇ ಹೊರತೋ ಬಾಡಿಗೆ ಮನೆ ಪ್ರತಿಪಾದನೆ ಇಲ್ಲವೇ ಇಲ್ಲ ಮಾಮನೆ ಸರ್ ಹೇಳಿದ್ರು ಇವತ್ತು ಒಂದು ಮನೆ ಕಟ್ಟಬೇಕು ಅಂತಂದರೆ ದುಡ್ಡು ಇರಬೇಕು ಪಡು ಪಶು ಪ್ರಾಣಿ ಪಕ್ಷಿಗಳಿಗೆ ದುಡ್ಡು ಬೇಕಾಗಿಲ್ಲ ಅದಕ್ಕೆ ಕಟ್ತವೆ ಹೇಳಿ ಮಾಮ ಮನೆ ಅನ್ನೋದು ಅದು ಇವತ್ತಿನ ಸಂಸ್ಕೃತಿ ಅಲ್ಲ ಅದು ಅದು ಅನಾದಿ ಕಾಲದಿಂದ ಬಂದಿರುವಂತ ಸಂಸ್ಕೃತಿ ಇವತ್ತು ನಮಗ್ ಮನೆ ಕಟ್ಟಬೇಕು ಅಂತಂದ್ರೆ ದುಡ್ಡು ಬೇಕು ಸಾಲ ಬೇಕು ಸಾಲ ಮಾಡ್ತೀವಿ ಲೋನ್ ಮಾಡ್ತೀವಿ ಎಲ್ಲ ಮಾಡಿ ಚೀಟಿ ಹಾಕ್ತಿವಿ ಎಲ್ಲಾ ಮಾಡ್ತೀವಿ ಆದ್ರೆ ಅವತ್ತಿನ ಕಾಲದಲ್ಲಿ ಏನು ದುಡ್ಡು ಇರ್ತಿರ್ಲಿಲ್ಲ ಎಲ್ರು ತಮ್ಮ ಸ್ವಂತ ಮನೆನೆ ಕಟ್ಕೊಳ್ತಾ ಇದ್ರು ಇವತ್ತಿಗೂ ನಾವು ಹಳ್ಳಿಗೆ ಹೋದ್ರೆ ಕಲ್ನಲ್ಲಿ ಮನೆ ಕಟ್ಟಿರ್ತಾರೆ ಸ್ವಂತವಾಗಿ ಅವರು ಕಟ್ಟಿರ್ತಾರೆ ಮಣ್ಣಿನಲ್ಲಿ ಮನೆ ಕಟ್ಟಿರ್ತಾರೆ ಹುಲ್ನಲ್ಲಿ ಮನೆ ಕಟ್ಟಿರ್ತಾರೆ ಅವರೆಲ್ಲ ಏನಿವಾಗ ಬಾಡಿಗೆ ಮನೆಯಲ್ಲೇ ಇದ್ದಾರಾ ಅವರೇ ಸ್ವಂತವಾಗಿ ಯಾವುದೂ ಖರ್ಚಿಲ್ಲದಲೆ ದೈಹಿಕ ಪರಿಶ್ರಮದಿಂದ ಮನೆ ಕಟ್ಕೊಂಡಿದ್ದಾರೆ ಆಮೇಲೆ ಬ ರಿಕ್ಷಿಮಮ್ಮ ಚೆನ್ನಾಗಿ ಹೇಳಿದ್ರು ಹಾಲು ಕುಡಿಯೋದಕ್ಕೆ ಆ ಕ್ರಮ ನಾವು ಹಸು ಸಾಕಬೇಕು ಅಂತೇಳಿ ಹೌದು ಹಾಲು ಬೇಕು ಅಂತಂದಾಗ ನಾವು ಹಸು ಸಾಕಬೇಕಾಗಿಲ್ಲ ಆದರೆ ಕಾಫಿ ಮಾಡ್ಕೊಳ್ಬೇಕು ಅಂತಂದರೆ ನಾವೇ ಮಾಡಬೇಕು ಹಾಲು ಅನ್ನೋದು ಈ ಭೂಮಿ ಭೂಮಿ ತಾಯಿ ನಮಗೆ ಭೂಮಿ ಕೊಟ್ಟಿದ್ದಾಳೆ ಅದ್ರ ಮೇಲೆ ನೀನು ಮನೆ ಕಟ್ಕೊಳ್ಬೇಕು ಹಾಲು ಥರ ನಮಗೆ ಭೂಮಿ ಬಂದಿದೆ ನಮಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಅದ್ರ ಮೇಲೆ ನೀನು ಎಲ್ಲಿಯೂರು ಬೇಕಾ ನಿನಗೊಂದು ಸೂರು ಬೇಕಾ ನೀನು ಮನೆ ಕಟ್ಕೊ ಹಾಲನ್ನು ಕಾಫಿ ಮಾಡಬೇಕು ಅಂದರೆ ಅದನ್ನು ನಾವೇ ಮಾಡಬೇಕು ಮಮ್ಮ ಹಾಗಾಗಿ ಈ ಮನೆ ಕಟ್ಟೋದು ಒಂದು ಕೇಳಿದ್ರು ಪ್ರಶ್ನೆ ಮನೆ ಕಟ್ಟೋದು ವಿಜ್ಞಾನವಾ ಅಥವಾ ಕಲೆನ ಅಂತ ಕೇಳಿದ್ರು ಅದಕ್ಕೆ ಅವ್ರಿಗೆ ಒಂದೇ ಒಂದು ಉತ್ತರ ಸಿಕ್ತು ಮಮ್ಮ ಮನೆ ಕಟ್ಟುವಾಗ ಅದು ವಿಜ್ಞಾನ ಕಲ್ ಕೊಡ್ತೀರಾ ಇಟ್ಟಿಗೆನಾ ಜಲ್ಲಿನ ಮರಳ ಏನು ಕಟ್ಟ್ತೀರೋ ಅದು ವಿಜ್ಞಾನ ಆಮೇಲೆ ಕಟ್ಟಿದ ಮೇಲೆ ಅದ್ರೊಳಗಡೆ ನಾವು ಬದುಕ್ತೀವಲ್ವ ಅದು ಕಲೆ ಆ ಬದುಕುವಂಥ ಕಲೆ ನಮಗೆ ಬಾಡಿಗೆ ಮನೇಲಿ ಸಿಕ್ಕಲ್ಲ ಆ ಓನರಿನ ತಾಪತ್ರಯ ಎಲ್ಲ ಅನುಭವಿಸ್ಬಿಟ್ಟಿರ್ತೀವಿ ಮೇಲ್ಗಡೆ ಮನೆ ಬಾಡಿಗೆ ಕೊಟ್ಬಿಟ್ಟು ಕೆಳಗಡೆ ಮನೆ ಓನರ್ ಇದ್ಬಿಟ್ರೆ ಮಕ್ಕಳು ಓಡಾಡಿದ್ರೆ ನೀವು ಓಡಿದ್ರೆ ನಿಧಾನಕ್ಕೆ ಓಡಾಡಿ ಯಾಕಷ್ಟು ಜೋರಾಗಿ ಓಡಾಡ್ತೀರಾ ನಮಗೆ ಹೇಳಿ ಹೇಳ್ತಾರೆ ಸೌಕರ್ಯ ಅನ್ನೋದು ಇಲ್ಲವೇ ಇಲ್ಲ ಚಿಕ್ಕದಾಗಾದರೂ ಚೊಕ್ಕವಾಗಿರಬೇಕು ಅಂಥೇಳಿ ಆಮೇಲೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂಥೇಳಿ ಗಾದೆನೇ ಹೇಳುತ್ತೆ ಆದರೆ ಬಾಡಿಗೆ ಮನೆ ತಾಪತ್ರಯ ಹೆಂಗೆ ಅಂದರೆ ಮನೆ ಹೊಕ್ಕಿ ನೋಡು ಹೊಕ್ಕೋವರೆಗೂ ಗೊತ್ತಾಗಲ್ಲ ಅದರ ತಾಪತ್ರಯ ಏನು ಅಂಥೇಳಿ ಮನೆ ಹೊಕ್ಕಿ ನೋಡು ಮದುವೆ ಆಗಿ ನೋಡು ಅಂಥೇಳಿ ನಾವು ಒಂದು ಆಧುನಿಕ ಗಾದೆಯನ್ನೇ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಒಂದು ಮಾತು ಇದೆ ಮಮ್ಮ ಕುಂಚ ಇದ್ದರೆ ಸಾಕೆ ಚಿತ್ರತಾ ಮೂಡುವುದೇ ವೀಣೆ ಇದ್ದರೆ ಸಾಕೆ ನಾದ ಹೊಮ್ಮುವುದೇ ಬೆಲ್ಲ ಇದ್ದರೆ ಸಾಕೆ ತಾನೇ ಕೂಡುವುದೇ ಬೇಕೊಂದು ಬಾಂಧವ್ಯ ಮುದ್ದುರಾಮ ಅನ್ನೋ ಹಾಗೆ ನಮಗೆ ಮನೆ ಇದ್ದರೆ ಸಾಕೆ ಅದು ಸ್ವಂತದಾಗದಿರೇ ಆಮೇಲೆ ಇನ್ನೂ ಒಂದು ನಾವು ಪ್ರಶ್ನೆ ಮಾಡಬೇಕು ಮಮ್ಮ ಇಲ್ಲಿ ನಮ್ಮ ಎದುರು ಪಾರ್ಟಿಯವ್ರು ಕುಳ್ತಿರುವಂಥ ಇಬ್ಬರು ಸದಸ್ಯರು ಏನಿದ್ದಾರೆ ಅವರು ಇರೋ ಅಂಥದ್ದು ಸ್ವಂತ ಮನೆಯಲ್ಲೇ ಹೊರತು ಬಾಡಿಗೆ ಮನೆ ಅಲ್ಲ ಅವ್ರು ಬಾಡಿಗೆ ಮನೇಲಿ ಇರ್ಬೋದಾಗಿತ್ತಲ್ವ ಹಾಗಿದ್ರೆ ಅದು ತುಂಬ ಚೆನ್ನಾಗಿದೆ ಅಂಥೇಳಿ ಇಲ್ಲ ಅವರು ಸ್ವಂತ ಮನೆಯಲ್ಲೇ ಇರೋದು ಹಾಗಾಗಿ ಸ್ವಂತ ಮನೆ ಅಂದರೆ ಅದು ಸಂತನಂತೆ ಬದುಕು ಬಾಡಿಗೆ ಮನೆ ಅಂತಂದರೆ ಅದು ನೇರ ನಾಡಿಗೆ ಅಲ್ಲ ಅದು ಸೀದಾ ಕಾಡಿಗೆ ಅಂತೇಳಿ ಕೇಳ್ತಾರೆ ಬಾಡಿಗೆ ಒಂದು ನನಗೊಂದು ಬಾಡಿಗೆ ಮನೆ ಬೇಕಪ್ಪ ಬ್ರೋಕರ್ ಹತ್ರ ಬಂದು ಕೇಳ್ತಾರೆ ಬಾಡಿಗೆ ಮನೆ ಇದೆಯಾ ಅಂತೇಳಿ ನೋಡ್ರಿ ಸಂಜೆವರೆಗೂ ಕಾಯಬೇಕು ಬಾಡಿಗೆ ಮನೆ ಬೇಕು ಅಂತಂದರೆ ಆಯ್ತು ಬಿಡಪ್ಪ ಈ ಕರೋನಾ ಟೈಮ್ನಲ್ಲಿ ಈ ಸಾರಾಯಿ ಅಂಗಡಿಗೆ ರೇಷನ್ ಅಂಗಡಿಗೆ ವ್ಯಾಕ್ಸಿನೇಷನ್ ತಗೊಳ್ಳಕ್ಕೆ ಎಲ್ಲ ಕಾಯ್ದು 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 ನನಗೆ ರೂಢಿ ಆಗೋಗ್ಬಿಟ್ಟಿದೆ ನೀನು ಎಲ್ಲಿ ಹೇಳ್ತೀಯಾ ಹೇಳು ನಾನು ಅಲ್ಲಿಗೆ ಬರ್ತೀನಿ ನಾನು ಬರ್ತೀನಿ ಹಿಂದೆ ಬರ್ತೀನಿ ಬ್ರೋಕರ್ಗೆ ಅಂತೇಳಿ ಬಾಡಿಗೆ ಮನೆ ಅಲಿಯಕ್ಕೆ ದಿನಗಟ್ಲೆ ದಿನಗಟ್ಲೆ ಸರ್ಗೆ ಬ್ರೋಕರ್ ಕಾಟ ಇದೆ ಜೋಕರ್ ಕಾಟ ಇದೆ ಜೋಕಾಲಿಯಾಗಿ ನಾವು ಜೋ ಭದ್ರತನ ಇಲ್ದಲೆ ಇರಬೇಕು ಅಂತ ಹೇಳಿದರೆ ಇಕ್ಕಟ್ಟಾದ್ರೂ ಪರವಾಗಿಲ್ಲ ಒಗ್ಗಟ್ಟಿನ ಒಗ್ಗಟ್ಟಿನಿರ್ತಕ್ಕಂಥದ್ದು ಸ್ವಂತ ಮನೆಯಲ್ಲೇ ಹೊರತು ಬಾಡಿಗೆ ಮನೆಯಲ್ಲೆಲ್ಲ ಅನ್ನೋದು ಅವರ ಮಾತು ನೀವೇನಂತ ಹ್ಞೂ ಚೆನ್ನಾಗಿದೆ ಕೇಳೋಕ್ಕೆ ಗಂಗಾವತಿ ಅವರು ಹೇಳಿದ್ರು ನದಿ ತೀರದಲ್ಲಿ ಒಂದು ಮನೆ ಎಲ್ಲ ಹಸಿರು ಗುಡ್ಡ ಬೆಟ್ಟ ಒಂದು ಎರಡು ದಿವಸ ಇದ್ದು ಬನ್ನಿ ಗೊತ್ತಾ ಅಲ್ಲಿ ನೆಗೆದು ಬಿದ್ದರೆ ಐದು ದಿವಸ ಆಗುತ್ತೆ ಯಾರ್ದಾದ್ರೂ ಯಾವುದಾದ್ರು ಪ್ರಾಣಿಗಳಿಗೆ ವಾಸನೆ ಬಂದ್ರೆ ಗೊತ್ತಾಯ್ತು ನೀವು ಸತ್ತಿದ್ದೀರ ಅಲ್ಲೆಲ್ಲ ಕಟ್ಕೊಂಡಿರಬೇಕು ಏನೋ ಅದೊಂದು ಹಾಡಿದೆ ಸಿನಿಮಾ ಬೆಟ್ಟದ ತಪ್ಪಲಲ್ಲೊಂದು ಮನೆ ಇರಬೇಕು ಪಕ್ಕದಲ್ಲಿ ನದಿ ರೀತಿ ಇರಬೇಕು ಅದೆಲ್ಲ ಆಗುತ್ತೆ ಅಲ್ಲಿ ಇರೋಕ್ಕಾಗತ್ತಾ ಇರೋಕ್ಕಾಗತ್ತಾ ಹೇಳಿ ಅದೇ ನಾವು ಇದು ನೋಡೆ ಇವಾಗ ಆವಾಗ ಅವಾಗ ಹೋಗ್ತೀವಲ್ಲ ಎಲ್ಲಿ ಹೋಗ್ತೀವಿ ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ತೀವಿ ಏನು ರೆಸಾರ್ಟ್ಗೆ ಹೋಗ್ತೀವಿ ಡ್ಯೂಟ್ ಕೊಡ್ತೀವಿ ಎರಡನೇ ದಿವಸ ಇಲ್ಲೇನು ಮಾಡೋದು ಅನಿಸುತ್ತಲ್ವಾ

ಅಲ್ಲಿಂದ ಲೆತ್ತೆ ನಿಮಗೆ ಶನಿ ಕಾಟ ಶುರು ಆಗುತ್ತೆ ಆಸೆ ಯಾವಾಗ ಬಂದುಬಿಡ್ತು ಆಸೆಯೇ ಸಾಲಕ್ಕೆ ಮೂಲ ಮೂಲ ಅಲ್ಲಿಂದ ಶುರು ಆಗುತ್ತೆ ಆಮೇಲೆ ಈ ಮನೆ ಕಟ್ಟೋದ್ರಿಂದ ಭಾಳಷ್ಟು ಸ್ನೇಹಿತರನ್ನ ನಾವು ಶತ್ರುಗಳು ಮಾಡ್ಕೊತ ಅವನು ಕಟ್ಟಿರಲ್ಲ ನೀವು ಮನೆ ಕಟ್ಕೊಂಡ್ರೆ ಅವ್ರಿಗೆ ಉರಿ ಶುರು ಆಗುತ್ತೆ ನಾವು ಎಂಥ ಜನ ಅಂದರೆ ನೋಡ್ರಿ ಬೀದಿಲ್ ಸಾವಿರ ಜನ ಮನೆ ಕಟ್ಕೊಂಡು ಹೋಗ್ತಿರ್ತಾರೆ ಬೇರೆ ಊರನ್ನವ್ರು ಬಂದವರು ಆರು ಆರು ಫ್ಲೋರ್ ಕಟ್ಕೋತಾ ಇರ್ತಾರೆ ನಮಗೇನಾಗಲ್ಲ ನಮ್ಮ ಜೊತೆಗಿದ್ದ ಒಂದು ಸ್ವಲ್ಪ ಮನೆ ಕಟ್ಕೊಂಬಿಟ್ಟ ಅಂತಂದರೆ ಇವ್ನು ನಿದ್ದು ಬರಲ್ಲ ಹಾಗೆ ಇವನು ಕಟ್ಟಲ್ಲ ನೋಡಿ ಅವ್ರು ಹೇಳಿದ ಕರೆಕ್ಟು ನಾವು ಇರೋ ಸ್ವಂತ ಮನೆಯಲ್ಲೇ ಅದರಿಂದ ನಾವು ನಮ್ಮ ಅನುಭವದಿಂದ ಹೇಳ್ತಾ ಇದ್ದೀವಿ ನಿಮಗೆ ಇಷ್ಟ ಇದ್ದರೆ ಕೇಳಿ ಇಲ್ಲದ್ರೆ ನಾವೇ ಅನುಭವಿಸ್ತೀವಿ ಅಂದರೆ ಸಂತೋಷ ನಾವು ಏನಿದ್ರೆ ಬೇರೆಯವ್ರ ಅನುಭವದಿಂದ ತಿಳ್ಕೊಬೇಕು ಅಷ್ಟೇ ಅಲ್ವಾ ನಾವು ಇವಾಗ ಇಬ್ಬರು ಸ್ವಂತ ಮನೆ ಕಟ್ಕೊಂಡು ನೋವು ಅನುಭವಿಸ್ತೀವಿ ಕಾರ್ಪೊರೇಷನ್ ಆಫೀಸು ಪೊಲೀಸು ಕಂಟ್ರ್ಯಾಕ್ಟ್ರು ಇಂಜಿನಿಯರು ಆರ್ಕಿಟೆಕ್ಟು ಹೇಳಕ್ಕೆ ಒಂದು ಎಪಿಸೋಡಲ್ಲಿ ಆಗಲ್ಲ ನಮ್ಮ ಇದು ಇದಾದ ಮೇಲೆ ಸಾಯೋವರೆಗೂ ಇ ಎಮ್ ಐ ಆಮೇಲೆ ಈ ದೇಶದಲ್ಲಿ ಎಂಬತ್ತೆಂಟು ಕೋಟಿ ಜನ ಇದ್ದಾರಂತೆ ಆದರೆ ಟೈಮಿಗೆ ಒಬ್ಬ ಪ್ಲಂಬರ್ ಸಿಗಲ್ಲ ಎಲೆಕ್ಟ್ರಿಷಿಯನ್ ಸಿಗೋಲ್ಲ ಕಾರ್ಪೆಂಟ್ರ್ ಸಿಗಲ್ಲ ಅದ ಅದು ಈ ದೇಶದ ಪರಿಸ್ಥಿತಿ ಅದು ನಮ್ಮಲ್ಲಿ ನಿರುದ್ಯೋಗ ಇದೆ ಎಲ್ಲರೂ ಟೈಮಿಗೆ ಸಕ್ಕಾಗಿ ಒಬ್ಬ ಪ್ಲಂಬರ್ ಸಿಗ್ತಾನೆ ಇಲ್ಲಿ ಲೀಕ್ ಆಗಿಬಿಡುತ್ತಾ ಬಾಡಿಗೆ ಮನೆಯವರು ಸರ್ ಲೀಕ್ ಆಗ್ತಾಯಿದೆ ಏನು ಮಾಡ್ತಾಯಿದ್ರಿ ಅಂತ ಇರೋ ಪ್ಲಂಬರ್ಸ್ ನಾವೇನು ಮಾಡೋಕ್ಕಾಗತ್ತೆ ನೀರು ಓಲಿ ಬಿಡಪ್ಪ ನನ್ನ ಬಿಲ್ ತಾನೇ ಹೋಗೋದು ಸಿಗಲ್ಲ ನಿಮಗೆ ಪ್ಲಂಬರು ಎಲೆಕ್ಟ್ರಿಷಿಯನ್ ಸಿಗಲ್ಲ ಕಾರ್ಪೆಂಟ್ರ್ ಸಿಗೋಲ್ಲ ಪೇಂಟ್ರುಗಳು ಸಿಗಲ್ಲ ಪೇಂಟ್ ಮಾಡಿದ್ರೆ ನಿಮ್ಮ ಮನೆ ಖರ್ಚು ಮಾಡಿದಷ್ಟು ದುಡ್ಡು ಖರ್ಚು ಮಾಡಬೇಕು ಆಮೇಲೆ ಈಗ ಬರೋ ಬರ್ಗರ್ ಪೈಂಟ್ ಅಂತೆ ಹಿಂಗಾಕಿ ನಮ್ಗೇನು ಬೇಡಪ್ಪ ಸುಮ್ಮನೆ ಒಂದು ಬಣ್ಣ ಹಚ್ಚಿದ್ರೆ ಅಂತ ಅಂತಿರುತ್ತೆ ಮನೆ ಖರ್ಚು ಮಾಡಿದ್ರೆ ತರ್ಟಿ ಪರ್ಸೆಂಟ್ ಪೇಂಟಿಗೆ ಖರ್ಚು ಮಾಡ್ತೀರಿ ಇದೆಲ್ಲ ಬೇಕಾ ನೀವಿರೋದು ಇನ್ನೊಂದು ಮೂವತ್ತು ವರ್ಷ ಸಾಲ ಅರವತ್ತು ವರ್ಷಕ್ಕೆ ಮಾಡ್ಕೋತೀರ ಜೀವನ ಪೂರ್ತಿ ಸಾಲ ತೀರಿಸ್ತೀರಾ ಅವ್ರು ಹೇಳ್ದಂಗೆ ಮ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆಗೆ ಎಲ್ಲಿ ಕಟ್ಕೋತೀರಿ ಕೆಲಸ ಇರೋದು ವೈಟ್ ಫೀಲ್ಡಲ್ಲಿ ಮನೆ ಇರೋದು ಕುಮಾರಸ್ವಾಮಿಯಲ್ಲಿ ಲೇಔಟ್ ಜೀವನದ ಅರ್ಧ ಆಯಸ್ಸು ಬಿ ಟಿ ಎಸ್ಸಲ್ಲೇ ಔಟೋಯ್ತಲ್ಲಮ್ಮ ಮೆಟ್ರೋದಲ್ಲೇ ಊಟ ಹೋಯ್ತಲ್ಲಮ್ಮ ಯಾವ ಪುರುಷಾರ್ಥಕ್ಕಾಗಿ ಬದ್ ಬದುಕ್ತೀರಿ ಒಂದು ಸುಖ ಇಲ್ಲ ಒಂದು ಸಂತೋಷ ಇಲ್ಲ ನಗು ಇಲ್ಲ ಎಲ್ಲರೂ ಹಾಂ ಯಾ ನಮ್ಮ ಗರ್ಲ್ ಫ್ರೆಂಡಿಗೆ ಕಾಯೋದಿಲ್ಲ ನಾನು ಲೈಫಲ್ಲಿ ಪ್ಲಂಬರ್ಗಳಿಗೆ ಕಾದಿದ್ದೀನಿ ಯಾವಾಗ ಬರ್ತಾನೆ ಇಲ್ಲಿ ಲೀಕೇಜು ಅದನ್ನು ನಾವು ನಾವೇನೂ ಮಾಡೋಕ್ಕೋದ್ರೆ ಅದು ಫೌಂಟನ್ ಆಗ್ಬಿಡುತ್ತೆ ಅದಕ್ಕೆ ಬಟ್ಟೆ ಸುತ್ತಿ ಬ್ಯಾಂಡೇಜ್ ಕಟ್ಟಿ ಅವೆಲ್ಲ ನಾವು ನಿಮಗೆ ಹೇಳೋಕ್ಕಾಗಲ್ಲ ಬಟ್ ನಾವು ಹೇಳಿದೆ ನಾವು ಅನುಭವಿಸಿದ್ರು ಅನುಭವದಿಂದ ಹೇಳ್ತಾ ಇದ್ವಿ ನಿಮಗೆ ಅದೃಷ್ಟ ಇದ್ದರೆ ಕೇಳಿಸ್ಕೊಳ್ಳಿ ಇಲ್ಲ ನಾವೇ ಕಟ್ತೀವಿ ಅಂದರೆ ಅನುಭವಿಸಿ ನಮಗೇನು ತೊಂದರೆ ಇಲ್ಲ ನಾನು ಮನೆ ಕಟ್ಟಿದೆ ಮಾಮ ಇದ್ದು ಬಂದು ದುಡ್ಡೆಲ್ಲ ಖರ್ಚಾಗೋದು ಎಲ್ಲ ಸಿಕ್ ಸಿಕ್ದವರೆಲ್ಲ ನಾನು ಮನೆ ಫೈನಲ್ ಸ್ಟೇಜ್ಗೆ ನನ್ನ ಫ್ರೆಂಡ್ಸೇ ಯಾಕೆ ಹೇಳಿ ಮಕಾನ್ ನೋಡಿದ್ರೆ ಒಂದು ಐದು ಸಾವಿರ ಕೊಡೆಯಾ ಹತ್ತು ಸಾವಿರ ಕೊಡೆಯಾ ಆ ಸ್ಥಿತಿಗೆ ಬಂದುಬಿಟ್ಟಿದ್ದೆ ನಾನು ಕೊನೆಗೆ ಮನೆ ಕಟ್ಟಿದೆ ಇರಲಿ ಮನೆ ಕಟ್ಟಿದ್ಮೇಲೆ ನಾವೇ ಮನೆಯಲ್ಲಿದ್ದರೆ ಹೆಂಗೆ ನಮ್ಗೆ ಗೊತ್ತಿ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಆಗದೇರೋರಿಗೆ ಕರೆದು ಮನೆ ತೋರಿಸ್ಬೇಕಲ್ಲ ತೋರಿಸಿ ಮನೆ ಕಟ್ಟಿದ್ದೀನಿ ಅಂತ ಹೊಟ್ಟೆ ಹುಚ್ಚು ಪಡ್ಬೇಕಾದ್ರು ಆಗಲೇ ನಮಗಾಗೋದು ಸಂತೋಷ ನಮ್ಮ ಸಂತೋಷ ಏನೇನು ಇನ್ನೊಬ್ಬನಿಗೆ ದುಃಖ ಆಗಬೇಕು ಅಂಥದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬನ ಕರೆದೆ ಅವ್ನು ಯಾವಾಗಲೂ ಕಾಮೆಂಟ್ ಮಾಡ್ತಿದ್ದ ಬಂದ ಎಲ್ಲರೂ ಊಟದ ಸಮಯ ಇನ್ನೇನೊಂದಾಗ ಬಂದ ಬಂದವನು ಏನು ಅನ್ಬೇಕು ಏನ ಟೈಲ್ಸ್ ಹಾಕಿದ್ಯಾ ಮಾರ್ಬಲ್ ಹಾಕಬೇಕಿತ್ತು ಅಂದ್ ಮಾರ್ಬಲ್ಲು ಗ್ರಾನೈಟು ಟೈಲ್ಸು ಮಾರ್ಬಲ್ ಯಾರೂ ಉಪಯೋಗ್ಸಲ್ಲ ಯಾರು ರಾಜಸ್ಥಾನಲ್ಲಿ ಉಪಯೋಗಿಸೋದು ಅವ್ನಿಗೇನೂ ಗೊತ್ತಿಲ್ಲ ಬಟ್ ಎಲ್ಲರೂ ಮುಂದೆ ಅವಮಾನ ಮಾಡಬೇಕು ಟೀ ಕುಡ್ ಹಾಕ್ಸ್ಬೇಕಾಗಿತ್ತು ಅಂದ ಟೀ ಕಿಡ್ ಇವಾಗ ಯಾರಿಗೂ ಉಪಯೋಗಿಸೋದೇ ಇಲ್ಲ ಪ್ಲೈವುಡ್ ಉಪಯೋಗ್ಸೋದು ಅವ್ನಿಗೆ ಗೊತ್ತಿಲ್ಲ ಅಯ್ಯೋ ಈ ಇಟ್ಟಿಗೆ ಈ ಪೇಂಟ್ ಯಾವುದಿದ್ದು ಏಷ್ಯನ್ ಯೂಸ್ ಮಾಡಿದೆ ಏಷ್ಯನ್ ಯೂಸ್ ಮಾಡಬಾರ್ದು ಅಂದ ಎಲ್ಲ ಹೆಸ್ರು ನಾನು ಬಡ್ಡಿ ಮಗ ಇಟ್ಟಿಗೆ ಬೆಲೆ ಗೊತ್ತಿಲ್ಲ ಸಿಮೆಂಟ್ ಬೆಲೆ ಗೊತ್ತಿಲ್ಲ ಏನು ಎಲ್ಲರ ಮುಂದೆ ಅವಮಾನ ಮಾಡ್ತೀವಿ ನನಗೆ ಈ ಬಡ್ಡಿ ಮಗನ ಕರಿಬಾರ್ದಿತ್ತು ನಾನು ಸಾಲ ಮಾಡಿ ಗೃಹ ಪ್ರವೇಶ ಮಾಡಿ ಇವನು ಊಟ ಹಾಕಿಸ್ತಿದ್ದಾನೆ ಅಲ್ಲ ಅದಕ್ಕೆ ಹೇಳಿದೆ ಇರಲಿ ಎಲ್ಲೋದ್ ತಾನೆ ಗುಂಡೆ ಮಗ ಮನೆ ಕಟ್ಟೆ ಕಟ್ತಾನೆ ಗೃಹ ಪ್ರವೇಶ ಮಾಡೇ ಮಾಡ್ತಾನೆ ಕರೀಲಿ ಬಿಡಲಿ ಹೋಗ್ತೀನಿ ಅಂತಂದೆ ಅದಕ್ಕೆ ನನ್ನ ಫ್ರೆಂಡ್ ಅಂದ ಸಾಧ್ಯವೇ ಇಲ್ಲ ಅವರಪ್ಪ ಅವರ ಅಜ್ಜ ಎಲ್ಲರೂ ಹುಟ್ಟಿದ್ದ ಔಟ್ ಹೌಸಲ್ಲಿ ಸತ್ತಿದ್ದ ಔಟ್ ಹೌಸಲ್ಲಿ ಇವನು ಔಟ್ ಹೌಸಲ್ಲೇ ಹುಟ್ಟಿ ಔಟ್ ಹೌಸಲ್ಲೇ ಸಾಯ್ತಾನೆ ಇಂಥವನ್ನ ನೀನು ಏನೂ ಮಾಡೋಕ್ಕಾಗೋದಿಲ್ಲ ಒಂದು ರೀತಿ ಅವನು ಜ್ಞಾನಿಯೋ ಅಜ್ಞಾನಿಯೋ ಮೂರ್ಖನೋ ಗೊತ್ತಿಲ್ಲ ನೀನು ಅವನನ್ನು ಅವನ ಮಾಡೋಕ್ಕಾಗೋದಿಲ್ಲ ಅವ್ನು ಮನೆಯೇ ಕಟ್ಟಲ್ಲ ಎಂತ ಬುದ್ಧಿವಂತ ನೋಡಿ ಯಾರು ಬುದ್ಧಿವಂತ ಅಂತೀರಿ ಗಣೇಶಿಗೆ ಎಂದೋ ನೀ ಮನೆ ಕಟ್ಟದಿರು ಅನ್ನುವ ಕವಿಯ ಮಾತಿನಂತಲೇ ಕವಿದುಕೊಂಡಿರುವ ಭಾವನೆಗೆ ಹೋದರೆ ಸ್ವಂತ ಮನೆ ಅಂತ ಹೇಳಿದು ಕೂಡಲೇ ಬಂದಲ್ಲಿ ಇಲ್ಲದ ಸಲ್ಲದ ಕೊಂಕಗಳನ್ನು ಹಚ್ಚಿ ಸುಖದ ಜಾಗದಲ್ಲೂ ಕೂಡ ಸುಖ ಹೆಚ್ಚಿಸುವವರೇ ಜಾಸ್ತಿ ಬಾಡಿಗೆ ಮನೆಯಲ್ಲಿ ಇರುವಷ್ಟು ದಿವಸ ಆನಂದವಾಗಿದ್ದು ಹೋಗ್ತೀವಿ ಏನೇ ತೊಂದರೆಗಳಿದ್ದರೂ ಕೂಡ ಆ ಮನೆ ಕಟ್ಟಿಸಿದವನಿಗೆ ಒಂದು ಸತಿ ಕರೆ ಕೊಟ್ಟರೆ ನೇರವಾಗಿ ಬರ್ತಾನೆ ಜವಾಬ್ದಾರಿ ನೋಡಿಕೊಳ್ತಾನೆ ಸುಣ್ಣ ಹಚ್ಚುವ ಬಣ್ಣ ಹಚ್ಚುವ ಮನೆಯ ಅಂದವನ್ನು ಸರಿಪಡಿಸಿಕೊಳ್ಳುವ ಇನ್ನೊಬ್ಬರ ಮಾತಿನಂತೆ ಮತ್ತೊಂದಿಷ್ಟು ಹಣ ವೆಚ್ಚ ಮಾಡುವ ಪರಿಸ್ಥಿತಿಗಳು ಬಾಡಿಗೆ ಮನೆಯಲ್ಲಿ ಇರೋಲ್ಲ ಆದ್ದರಿಂದ ಅದರ ಸುಖವೇ ಸುಖ ಸ್ವಂತ ಮನೆಯಲ್ಲಿ ಯಾವತ್ತೂ ಕೂಡ ಸುಖವಿಲ್ಲದಕ್ಕೆ ಅದಕ್ಕೆ ದುಃಖವೇ ದುಃಖ ಅತಿ ಕಷ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು ಸ್ವಂತ ಮನೆಯಂತೆ ನೀವೇನಂತೆ ಅದು ಯಾವನೋ ಕೂರೆ ಗಂಜಿ ಕಂಬಳಿ ಸುಟ್ಟಿದಂತೆ ತಿಗಣೆ ಗಂಜಿ ಮನೆ ಬೆಂಕಿ ಹೆಚ್ಚಿದಂತೆ ತೆಗಣಿ ಆಗ್ತವೆ ಸ್ವಂತ ಮನೆ ಇದ್ದರೆ ಅದಕ್ಕೆ ತೆಗಣಿ ಆದ ತಕ್ಷಣ ನಾವು ಮನೆ ಬಿಟ್ಟು ಅದಕ್ಕೆ ಬಾಡಿಗೆ ಮನೆ ಇರೋದು ಚೆಂದ ಅಂದಂಗೆ ಆಮೇಲೆ ಮಹಾಮನಿಯವರು ಮತ್ತು ಈಗ ರಿಚರ್ಡ್ ಲೂಯಿಸ್ ಅವರು ಎಲ್ಲರೂ ಮಕ್ಕಳು ಮದುವೆ ಮಾಡಿದ್ದಾರೆ ಅವರು ಮದುವೆ ಮಾಡ್ಕೊಂಡಿದ್ದಾರೆ ಆಮೇಲೆ ಮಕ್ಕಳಾಗಿದೆ ಅವ್ರಿಗೂ ಮದುವೆ ಮಾಡಿದರು ಅವರಾದಾಗ ಫಸ್ಟ್ ಕೇಳೋದೇನು ಹೆಣ್ಣಿನ ಹೆಣ್ಣು ಕೊಡೋರು ಸ್ವಂತ ಮನೆ ಇದೆಯಾ ಬೆಂಗಳೂರಿನಲ್ಲಿ ಸ್ವಂತ ಉದ್ಯೋಗ ಇದೆಯಾ ಏ ಇಲ್ಲ ಸರ್ ಬಾಡಿಗೆ ಮನೆ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಹೆಣ್ಣು ಕೊಡ್ಬೇಕು ಸಸ್ಯ ಅಂದರು ಹಳಿ ಅಂದರು ಸ್ವಂತ ಮನೆ ಇದೆಯಾ ನಮ್ಮ ಅವನಿಗೆ ನನಗೆ ಸ್ವಂತ ಮನೆ ಕೊಡ್ತಾನೆ ಅಂತ ನನ್ನ ಮಗ ಕೇಳ್ತಾನೆ ಮಗಳು ಕೇಳ್ತಾಳೆ ಸ್ವಂತ ಮನೆ ಇದ್ರೆ ಮಾತ್ರ ಬಾಂಧವ್ಯಗಳು ಬೆಳಿತವೆ ಅಯ್ಯೋ ಬೆಂಗಳೂರಿನಲ್ಲಿ ಔಟ್ ಹೌಸಲ್ಲಿದ್ರು ಅಯ್ಯೋ ಆಮೇಲೆ ಮಹಾಮನೆಯವರೊಂದು ಭಾರಿ ತತ್ವ ಸಿದ್ಧ ಅಂತ ಹೇಳಿದರು ನಾವು ಆಗಾಗ ಮನೆಗಳನ್ನ ಚೇಂಜ್ ಮಾಡೋದ್ರಿಂದ ನಮ್ಮದು ದೃಷ್ಟಿ ವಿಶಾಲ ಆಗ್ತದೆ ನಾವು ವಿಶ್ವವ್ಯಾಪಿ ಆಗ್ತೀವಿ ಅಂತ ಪೋಸ್ಟ್ ಮೆನ್ನು ಕೊರಿಯರವನ್ನ ನಿಮ್ಮ ಹೆಸರು ಹೋಗಿಕೆ ಅಂತಾನೆ ಹದಿನೈದು ದಿನಕ್ಕೆ ಒಂದು ಪೋಸ್ಟು ಕೊರಿಯರ್ ಬಂದವನು ಏನು ಸರ್ ಆ ಏರಿಯಾದಲ್ಲಿ ಇದ್ದ್ರಿ ಕಾಸು ಬ್ಲಾಸ್ ಕೊರಿಯರ್ ಬಂದಾಗ ಈಗ ಮತ್ತೆ ಮನೆ ಚೇಂಜ್ ಹಾಂ ಫ್ರೆಂಡ್ಸ್ಗಳಂತೂ ಎಷ್ಟು ಮನೆ ಚೇಂಜ್ ಮಾಡ್ತೀಯೋ ಹಂದಿಗಿಂತ ಅದಲ್ಲ ನೀನು ಅದೆಷ್ಟು ಹಾಂ ಚೇಂಜ್ ಹಾಂ ಚೇಂಜ್ ಚೇಂಜ್ ಮುಗೀತಾರೆ ಜನ ಸ್ವಂತ ಮನೆಗೆ ಅವರಿಗೆ ಬಾಡಿಗೆ ಮನೆಗೆ ಗರ್ಲ್ಫ್ರೆಂಡ್ ಇದ್ದಾಗ ಎಲ್ಲಿ ಒಪ್ ನೀ ಎಲ್ಲಿ ನಿಲ್ತೀರ ಅಲ್ಲೇ ನಿಂತರೆ ಆಳಕ್ಕೆ ಹೋಗ್ತೀರಾ ಆಳವಾಗ್ತೀರಾ ಹಾಂ ಜನ ಏನಾಗ್ತ ಕಡೆಗೆ ಪೋಸ್ಟ್ ಮೆನ್ನು ಕೊರಿಯರು ಸ್ವಿಗ್ಗಿ ಜೊಮ್ಯಾಟೊ ಏನು ಏನು ಸರ್ ಲಾಸ್ಟ್ ಟೈಮ್ ಚಪಾತಿ ಆಳಕ್ಕೆ ಹೋಗ್ತಾರೆ ಹಾಗೆ ಮುಳುಗಿ ಹೋಗಿ ಹೋಗ್ತಾರೆ ಹಾಳಾಗಿನೂ ಹೋಗ್ತಾರೆ ಆಳಕ್ಕೆ ಹೋಗ್ತಾರೆ ಅಂದ್ರೆ ಅದೇ ಕಲ್ಲು ಮುಚ್ಚಬೇಕು ಅಂತ ಆಯ್ತು ಹಾ ಸ್ವಿಗ್ಗಿ ಜೊಮ್ಯಾಟೊ ಪ್ರತಿಯೊಬ್ಬರು ಉಗಿಯವ್ರೆ ಕಡೆಗೆ ಏನಾಗುತ್ತೆ ನಿಮಗೆ ಅಂದರೆ ಮತದಾನದ ವೋಟಿಂಗ್ ಪವರ್ನು ಕೂಡ ನೀವು ಕಳ್ಕೊತೀರಿ ಏನು ಸರ್ ಆ ಎಲೆಕ್ಷನಲ್ಲಿ ಆ ಏರಿಯಾದಲ್ಲಿ ಇದ್ರಿ ನಿಮ್ಮ ವೋಟಿಂಗ್ ಅಲ್ಲಿದೆ ಅಲ್ಲಿ ಹೋಗಿ ಅಯ್ಯೋ ಮತ್ತೆ ಅಲ್ಲಿಗೆ ಹೋಗಿ ವೋಟ್ ಹಾಕೋದು ಆ ತಿರ್ಗಾ ಮತ್ತೆ ಮನೆ ಚೇಂಜ್ ಮಾಡೋದು ಬಂದವರೆಲ್ಲ ಸ್ವಂತ ಮನೆ ಇಲ್ಲ ಅಂದ್ರೆ ಅವನಷ್ಟು ನಿಕೃಷ್ಟವಾಗಿ ಯಾರೋ ಕಾಣೋದಿಲ್ಲ ಹಾಗೆ ಇನ್ನೊಂದು ಹೇಳ್ತಾರೆ ಏನು ಎಮ್ ಕೆ ಇಂದಿರಾ ನಮ್ಮ ಹಳೇ ಸಾ ಸಾಹಿತ್ಯವರು ಭಾಳ ಅದ್ಭುತ ಟೂ ಲೇಟ್ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಎಷ್ಟು ಅದ್ಭುತ ಇದೆ ಕಾದಂಬರಿ ಅಂದರೆ ಓದ್ತಿದ್ರೆ ಮುಚ್ಚೋಕ್ಕೆ ಮನಸ್ಸಾಗಲ್ಲ ಮುಗಿಸೋವರೆಗೂ ಬಿಡಲ್ಲ ಬೆಂಗಳೂರಿನಲ್ಲೇ ಆ ಮನೆಗಳ ಕಷ್ಟ ಏನು ಬಾಡಿಗೆ ಮನೆ ಕಷ್ಟ ಅವ್ರ ಮನೆಗೆ ಬೆಂಗಳೂರವ್ರು ಯಾರೋ ಬಂದಿರ್ತಾರೆ ಏನು ರಾತ್ರಿ ಒಂದು ಹೊತ್ತೆ ಸರ ಬರ ಸರ ಬರ ಶಬ್ದ ಏನು ರಾತ್ರಿನೇ ಬತ್ಸಲಾ ತಿಕ್ಕಿ ಮಲಗ್ತಾರೆ ಇಲ್ಲಿಕರು ಬೆಳಗ್ಗೆ ಅವನು ಮನೆ ಬಾಡಿಗೆ ಅವನು ಬಂದು ಏನು ಬತ್ತಿಸಲಾ ಇಷ್ಟು ಅಂತ ಬೈತಾನೆ ನೀರು ಟ್ಯಾಂಕು ಇವ್ರು ಹೇಳಿದ್ರು ಒಂದು ನಲ್ಲಿ ರಿಪೇರಿ ಮಾಡೋದಕ್ಕೆ ಕ ಕಷ್ಟ ಆಗುತ್ತೆ ಅಂಥೇಳಿ ಬಾಡಿಗೆ ಮನೆಯಲ್ಲಿದ್ದು ನಲ್ಲಿ ಕೆಟ್ಟ ತಕ್ಷಣ ಇನ್ನೊಂದು ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ ಆದರೆ ನೀವು ನಿಮ್ಮದೇ ಸ್ವಂತ ಮನೆ ಆದರೆ ಮುರಿಲಾರದಂಥ ನಲ್ಲಿ ಹಾಕಿಸ್ಕೋಬೋದಲ್ಲ ನೀವು ಮುರಿಲಾರದಂತ ಟೈ ಸಾಕ್ಸ್ ಹೋಗಬಹುದಲ್ಲ ನೀವು ಕಲರ್ ಮಾಡಿಸಬಹುದಲ್ಲ ಮನೆಗಳು ಸ್ಟಾರ್ ಮನೆಗಳನ್ನ ನೋಡ್ತೀರ ನೀವು ಅವ್ರ ಮನೆಯಲ್ಲಿ ಎಂದಾದ್ರು ಪ್ಲಂಬರ್ಗಳು ಹೋದ್ ಒಂದ್ ಸಾರಿ ಕಟ್ಸಿ ಕಾಸ್ಟ್ಲಿ ಐಟಮ್ಸ್ ಹಾಕ್ಸಿ ಮುಗಿಸ್ಬಿಟ್ರು ಅಂದ್ರೆ ಮುಗೀತು ಈ ಬಾಡಿಗೆ ಕೊಡೋಣ ಏನ್ ಮಾಡ್ತಾನೆ ಎಲ್ಲ ಥರ್ಡ್ ಕ್ಲಾಸ್ ತಂದ ಹಾಕಿರ್ತಾನ ಅವ್ನು ಯಾ ಬಾಡಿಗೆ ಆಗಿರೋ ನಾನು ಯಾರೊಬ್ರು ಮಲಗಿದ್ರಂತೆ ಗಡಗಡ ಗಡಗಡಾ ಅಂತ ಅಳ್ಳಾಡ್ತಂತೆ ಮನೆ ಯೋ ಏನ್ರಿ ಛತ್ತೆ ಅಳ್ಳಾಡ್ತೀನಿ ಅಂತ ಹೇಳ್ತಿ ಸುಮ್ಮನೆ ಮಲಗೋ ಬಾಡಿಗೆ ಮನೆ ನಮ್ಗೆ ಏನಾಗುತ್ತೆ ಮನೆ ಒಳ್ಳಾಡ್ತೇ ಅಂತೇಳಿ ಅವನೊಬ್ಬರು ರಾತ್ರಿ ಮನೆ ಮೇಲೆ ಮನೆ ಮನೇಲಿ ಮಲಗಿದ್ರೆ ಮನೆ ಬಿದ್ದು ಹೋಗ್ತಂತೆ ಮಾಳಿಗೆ ಮೇಲೆ ಮಲಗಿದನಂತೆ ಬಾಳಿಗೆ ಮೇಲೆ ಮಲಗಿದಾಗ ಮಳೆ ಬಂದುಬಿಡ್ತು ಅವನು ಅವ್ನು ಗೆಳೆಯ ಇಬ್ಬರು ಬಾಡಿಗೆ ಮನೇಲಿರೋರು ಇಬ್ರು ಇಂಥವ್ರೆ ರಿಚರ್ಡು ಮಾಮನೆ ಅಂತ ತಿಳ್ಕೊಳ್ಳಿ ಬಾಡಿಗೆ ಮನೆ ಮನೆ ಮೇಲೆ ಮಲಗಿದಾರೆ ಗಡಗಡ ಅಂತ ಕತ್ಬಿಡ್ತು ಮಳೆ ಹನಿ ಅಯ್ಯೋ ಮಳೆ ಬಂದಾಗಾಯಿತು ನಡೆಯೋ ಕೆಳಗಡೆ ಹೋಗೋಣ ಕೆಳಗಡೆ ಹೋದ್ರೆ ಮೈ ಮೇಲೆ ಮಳೆ ಬೀಳ್ತದೆ ಕಣೋ ಇದಾದ್ರೆ ಹಿಂಗೆ ಬೀಳ್ತೀವಿ ಅಂದರೂ ಆಗಲೂ ಸಹಿತ ಆಂ ಆದರೆ ಇನ್ನೊಬ್ಬ ಸೋಮಾರಿ ಗೆಳೆ ಇದ್ದಂತೆ ಮಳೆ ಬರ್ತಾ ಇದೆ ಏನಿಲ್ಲ ಮನೆ ಸೋರ್ತಾ ಇದೆ ಯೋಚನೆ ಮಾಡಬೇಡಿ ವೆಲ್ಡಿಂಗ್ನವನು ಬಂದ ರಿಪೇರಿ ಆಗ್ತಾ ಇದೆ ಅಂತ ಮಿಂಚು ಬಂತಲ್ಲ ಅವಾಗ ಅವನು ವೆಲ್ಡಿಂಗ್ನೊನು ಬಂದ ರಿಪೇರಿ ಮಾಡ್ತಾನೆ ಇಲ್ಲೇ ಮಲಗಣ ಅಂತ ಆ ಲೆವೆಲ್ನ ಜನ ಇವರು ಹಾಂ ಸ್ವಂತ ಮನೆಯ ಸುಖ ಏನಿದೆ ಸ್ನೇಹಿತರೆ ಸ್ವಂತ ಮನೆಯಲ್ಲಿ ಎಷ್ಟು ಜನರ ಕನಸಿರ್ತದೆ ಇರೋದಲ್ಲ ನಾನು ಸಾಯೋದ್ರೊಳಗಡೆ ಒಂದು ಸ್ವಂತ ಮನೆ ನನ್ನ ಮಕ್ಕಳಿಗಾದರೂ ಕಟ್ಟಿಸ್ ಹೋಗ್ತೀನಿ ನಾನು ಬಾಡಿಗೆ ಮನೆ ಗೋಳು ನನ್ನ ತಲೆಗೆ ಸಾಕು ಅನ್ನುವಂಥ ಕೋಟ್ಯಾವಧಿ ತಂದಿ ಅಂದ್ರಿದ್ದಾರೆ ಕೋಟ್ಯಾವಧಿ ತಾಯಿ ಅಂದ್ರಿದ್ದಾರೆ ಇವತ್ತು ಹೆಣ್ಣು ಕೊಡಬೇಕಾದ್ರೆ ಸಂಬಂಧ ಬೆಳೆಸ್ಬೇಕಾದ್ರೆ ಗೆಳೆತನ ಮಾಡಬೇಕಾದರೂ ಕೂಡ ಗೆಳೆತನ ಮಾಡಬೇಕಾದ್ರೂ ಕೂಡ ಏನೋ ಮನೆ ಸ್ವಂತ ಮನೆನಾ ಓ ಬೆಂಗಳೂರಿನಲ್ಲಿ ಸ್ವಂತ ನನಗೆ ಒಂದು ಸಾವಿರ ಜನ ಕೇಳೋರು ಸರ್ ಏನು ಸರ್ ಇಷ್ಟು ಬೆಂಗಳೂರು ಎಷ್ಟು ಅಂತ ಅದೇ ದ್ವಾರಕ ಜನಾರ್ದನದಲ್ಲಿ ಇರ್ತೀರಾ ಸರ್ ಒಂದು ಸ್ವಂತ ಮನೆ ಹಸಿ ಸರ್ ಏ ಇಲ್ಲ ಸರ್ ಬಾಡಿಗೆ ಕೊಡ್ತೀನಿ ಹೋಗಿಬಿಡ್ತೀನಿ ಸರ್ ಏ ಇಲ್ಲ ಸರ್ ಸ್ವಂತ ಮನೆ ಬೆಂಗಳೂರಲ್ಲಿ ಸ್ವಂತ ಮನೆ ಅನ್ ಅಂತ ಇರೋದೇ ಒಂದು ಕಿರೀಟ ಸರ್ ಆ ಪ್ರಿಸ್ಟೀಸ್ಗಾಗಿ ಏನು ನಾವು ಮನೆ ಕಟ್ಟಿಸ್ತಲ್ಲ ಅದು ನಮಗೆ ಆನಂದ ಕೊಡ್ತದೆ ಆಮೇಲೆ ಬಾಡಿಗೆ ಮನೆ ಇವರು ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಅಂತೇಳಿ ಕಳೆಗೆ ಹೇಗಾಗ್ತಾರೆ ನೀವು ಯಾರಾದರೂ ಬಾಡಿಗೆ ಕೇಳೋಕೋದ್ರೆ ಸರ್ ನಮ್ಮ ಮನೇಲಿ ಎಷ್ಟು ದಿವಸ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ ಸರ್ ನೀವು ಯಾಕಂದ್ರೆ ಆ ಮನೇಲಿ ಬರೀ ಮೂರು ತಿಂಗಳು ಇದ್ದರಂತೆ ನಿಮ್ಗೆ ಚೇಂಜ್ ಮಾಡೋ ಹವ್ಯಾಸ ಅಂತೆ ಮಿನಿಮಮ್ ತ್ರೀ ಇಯರ್ಸ್ ಇರ್ತೀನಿ ಅಂದರೆ ಕೊಡ್ತೀನಿ ಅಂದ್ರೆ ಅವಾಗ ಏನು ಮಾಡ್ತಾರೆ ಇವರು ನಿಮ್ಮ ಪರವಾಗಿ ಹಾಂ ಈಗ ನೀವು ಬಾಡಿಗೆ ಕೇಳ ನೀವು ಯಾವ ಜನ ನಾನ್ ವೆಜ್ ತಿಂತೀರಾ ನಾವು ಕೊಡೋದಿಲ್ಲ ನಾನ್ ವೆಜ್ ತಿನ್ನೋರಿಗೆ ಅಲ್ರಿ ನಿಮ್ಮ ಯಜಮಾನ್ರು ನಿನ್ನೆ ರಾತ್ರಿ ನನ್ನ ಜೊತೆ ನಾನ್ ವೆಜ್ ತಿನ್ಕೊಂಡು ಹೋದ್ರಲ್ರಿ ಇಲ್ಲ ಅದೆಲ್ಲ ಗೊತ್ತಿಲ್ಲ ನಮ್ಮ ಬಿಲ್ಡಿಂಗಲ್ಲಿ ನೀವು ನಾನ್ ವೆಜ್ ಮಾಡಬಾರ್ದು ಅಂತ ಅವ್ನ ಗಂಡ ನನ್ನ ಜೊತೆ ಯಾವಾಗಲೂ ಬಂದು ನಾನ್ ವೆಜ್ ಜೊತೆ ಎಣ್ಣೆ ಉಡ್ಕೊಂಡು ಹೋಗ್ತಾ ಸ್ವಂತ ಮನೆ ಮಾಡಿದ್ರೆ ಚಿಂತೆನೇ ಇಲ್ಲಲ್ಲ ಚಿಂತೆನೇ ಇಲ್ಲ ಆದ್ರೆ ಏ ನಾನ್ ವೆಜ್ ತಿನ್ನಲಿಕ್ಕೆ ದುಡ್ಡೇ ಇರಲ್ವಲ್ಲ ಸಾಲ ಆಗಿರುತ್ತಲ್ಲ ಎಲ್ಲಿ ನಿಮ್ಮ ಕಲ್ಪನೆ ಅದು ಇ ನೀವು ಜಾಸ್ತಿ ದುಡ್ಡು ಹಾಕಿ ಒಮ್ಮೆಲೆ ಬಿರ್ಲಾ ಭಾವನೆ ಕಟ್ಟಿಸ್ಬೇಕು ಅಂತಿಲ್ಲ ಆ ಓ ಈ ಕಡೆ ಬಾಡಿಗೆನೂ ಕಟ್ಟಲೇಬೇಕಲ್ಲ ಲೈಫ್ ಲಾಂಗ್ ಜೀವನ ಪೂರ್ತಿ ಬರೀ ಬಾಡಿಗೆ ಕಟ್ಟಬೇಕಲ್ಲ ಅದನ್ನ ಇ ಎಮ್ ಐ ಅಂತ ಕಟ್ಟರೆ ಮನೇನೂ ಸ್ವಂತವಾಗುತ್ತೆ ಮಡದಿನೂ ಸ್ವಂತ ಆಗ್ತಾಳೆ ನೋಡಿ ಸ್ವಂತ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಅದರಿಂದ ಏನೇನೂ ತೊಂದರೆ ನೀವು ಹೇಳಿದ್ರಲ್ಲ ಮಡದಿ ಕಂಪೇರ್ ಮಾಡಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ ಕಟ್ಕೊಂಡಂಗೆ ಸ್ವಂತ ಮನೆ ಗರ್ಲ್ ಫ್ರೆಂಡ್ ಇದ್ದಂಗೆ ಬಾಡಿಗೆ ಮನೆ ಚೇಂಜ್ ಇರುತ್ತೆ ಇಷ್ಟ ಇಲ್ದಿದ್ರೆ ಬಿಟ್ಬಿಡ್ಬಾರ್ದು ಲಿವಿಂಗ್ ಟುಗೆದರ್ ಯು ಡೋಂಟ್ ಲೈಕ್ ನೋ ಲಿವಿಂಗ್ ಟುಗೆದರ್ ಕಿಟಕಿಯಿಂದ ನೋಡಿದ್ರೆ ತಾಟಕಿ ಆಗ್ತಾಳೆ ಹೆಂಡತಿ ಅದು ನೋಡಿ ಅಲ್ಲಲ್ಲ ಮನೆಯಲ್ಲಿದ್ರೆ ತಾಟಕಿ ಕಿಟಕಿ ಅಂದ್ರೆ ಮುಂದಿನ ಮನೆಯಲ್ಲಿ ಇರೋಳು ಕಿಟಕಿ ಅಂದ್ರಲ್ಲ ಆ ಚೇಂಜ್ ಸ್ವಂತ ಮನೆ ಇರಲ್ಲ ಅದೇ ಮನೆ ಅದೇ ಎಂಟಿ ಅದೇ ತಾಟಿಕೆ ಎಷ್ಟು ವರ್ಷ ಅಂತ ಇರೋಕ್ಕಾಗತ್ತೆ ಮೇಡಮ್ ಅವಳು ಎಷ್ಟೇ ಸುಂದರಿ ಇರಲಿ ಒಂದು ಐದಾರು ವರ್ಷಕ್ಕೆ ಅವಳು ದಪ್ಪಗಾಗಲ್ಲ ಹರಡ್ಕೋತಾರೆ ಮಹಾ ಮನಿಗೆ ಅವ್ರು ಹೇಳ್ತಿದ್ದಾರೆ ಚೇಂಜ್ ಇರಬೇಕು ಆದರೆ ಎಕ್ಸ್ಚೇಂಜ್ ಇರಬಾರ್ದು ಅನ್ನೋದು ಅದರಿಂದ ಸ್ವಂತ ಮನೆ ಅನ್ನುವುದು ಯಾವತ್ತು ತನ್ನ ಅಸ್ತಿತ್ವದ ಮೇಲೆ ಒಂದು ಆಸ್ತಿ ಮಾಡಿಕೊಂಡು ಜಾಸ್ತಿ ಆಗದಲೆ ಬದುಕಲಿಕ್ಕೆ ಸಾಧ್ಯ ಬಾಡಿಗೆ ಮನೆಯಲ್ಲಿ ದುಡಿದಿದ್ದೆಲ್ಲ ಲರ್ನ್ ಮೋರ್ ಅರ್ನ್ ಮೋರ್ ಸ್ಪೆಂಡ್ ಮೋರ್ ಅಂತಾಗುತ್ತೆ ಆಮೇಲೆ ನೋ ಮೋರ್ ಆದ್ದರಿಂದ ಆಮೇಲೆ ಮೋರ್ಗೂ ಹೋಗಿ ಏನೂ ತರಕ್ಕಾಗೋದಿಲ್ಲ ಅದರಿಂದ ಮೋರೇ ಏನಾಗುತ್ತೆ ಅವಾಗ ಮೋರಿ ಕಡೆಗೆ ನೋಡಬೇಕಾಗತ್ತೆ ಆದ್ದರಿಂದ ಬಾಡಿಗೆ ಮನೆಗಿಂತ ಸ್ವಂತ ಮನೆ ಯಾವತ್ತೂ ಸೌಖ್ಯ ಅನ್ನೋದು ಪ್ರಾಣೇಶ್ ಅವರ ಮಾತು ನೀವೇನಂತೇಳಿ ಪ್ರಾಣೇಶ್ ಅವರು ಹೇಳಿದ್ದು ಭಾಳ ಸಂತೋಷ ಅನ್ನಿಸ್ತು ನನಗೆ ಅವರೇ ಒಂದು ಕಡೆ ಹೇಳಿದ್ದು ನಾನು ಕೇಳಿದ್ದೀನಿ ನಮ್ಮಪ್ಪ ಬೇರೆ ಬೇರೆ ಓಣಿಯಲ್ಲಿ ಮನೆ ಮಾಡಿದ್ದ ಹಿಂಗಾಗಿ ನಾ ಎಲ್ಲ ಕಡೆಯಿಂದ ಜನರ ಪರಿಚಯ ಆಯಿತು ಅವ್ರ ಬದುಕನ್ನು ನೋಡಿ ನಾ ಕಲಿತೆ ಅಂತಂದು ಇದಕ್ಕೆ ಅವ್ರು ಏನಂತಾರೋ ನನಗೆ ಗೊತ್ತಿಲ್ಲ ಈಗ ವಾಸ್ತವಾಂಶ ಏನಿದೆ ಅಂತಂದರೆ ನೀವು ಒಂದು ಸ್ವಂತ ಮನೆ ಕಟ್ಟಲಿಕ್ಕೆ ಹೋದಾಗ ಅಲ್ಲಿ ಏನೂ ಸೌಕರ್ಯಗಳಿರಲ್ಲ ಮನೆ ಕಟ್ತೀರಿ ರೋಡ್ಗಾಗಿ ರೋಡ್ ಮಾಡಿಸೋದಕ್ಕಾಗಿ ನೀವು ಕೌನ್ಸಿಲರ್ ಹತ್ರ ಎಮ್ ಎಲ್ ಎಗಳ ಹತ್ರ ಅಲ್ದಾಡ್ತೀರಿ ನೀವು ಅದರ ಜೊತೆಗೆ ಗಟರ್ ನೀರು ಪಕ್ಕದಲ್ಲಿ ಬಿಟ್ಟರೆ ಅವನ ಮನೆಯ ಜೊತೆ ಜಗಳ ಇದೇ ಸಮಸ್ಯೆಯಲ್ಲಿ ನೀವು ಬಡದಾಡ್ಬೇಕಾಗ್ತದೆ ಒಂದು ಹದಿನೈದು ಇಪ್ಪತ್ತು ವರ್ಷ ಅಷ್ಟು ಬೇಗನೆ ಯಾವುದೇ ಕೆಲಸಗಳಾಗೋದಿಲ್ಲ ಸ್ವಂತ ಮನೆ ಕಟ್ಟಿಸೋ ರಿಚರ್ಡ್ ಲೂಸ್ ಅವರು ಹೇಳಿದಂಗೆ ಸ್ವಂತ ಮನೆ ಕಟ್ಟಿದ್ಮೇಲೆ ನಮ್ಗೆ ಈ ಅನುಭವ ಆಗಿದರೆ ನಾನು ಮನೆ ಕಟ್ಟಿದಾಗ ಪ್ರಾಣೇಶ್ವರಿಗೆ ಗೊತ್ತದ ನಮ್ಮ ಮನೆ ಸುತ್ತಮುತ್ತ ಏನೂ ಇಲ್ಲರಿ ಈಗೆಲ್ಲ ಕೌನ್ಸಿಲರ್ ಹಿಡ್ಕೊಂಡು ಎಮ್ ಎಲ್ ಎಗಳು ಹಿಡ್ಕೊಂಡು ರೋಡ್ ಹಾಕ್ಸ್ಕೊಂಡೀವಿ ಈಗ ಒಂದು ಹಂತಕ್ಕೆ ಬಂದದ್ದು ಯಾವುದೇ ಒಂದು ಎಲೆಕ್ಟ್ರಿಕಲ್ ಕಂಬಗಳು ಇದ್ದಿಲ್ಲ ಕಂಬಗಳು ಹಾಕ್ಸ್ಕೊಂಡು ನಾವು ಸ್ವಂತ ಖರ್ಚು ಮಾಡಿಕೊಂಡು ಎಷ್ಟೊಂದು ತಾಪತ್ರಗಳು ಅನುಭವಿಸಬೇಕು ಅದಕ್ಕಿಂತ ಬಾಡಿಗೆ ಮನೆಯಲ್ಲಿದ್ದರೆ ಈ ಯಾವುದು ತಾಪತ್ರ ಇರೋಲ್ಲ ಅಕ್ಕಪಕ್ಕದವ್ರ ಜೊತೆಯಲ್ಲಿ ಜಗಳ ಕೂಡ ಇರೋಲ್ಲ ನಾವು ನೆಮ್ಮದಿ ನೆಮ್ಮದಿಯಾಗಿರ್ಬೋದು ಅದೆಲ್ಲ ಸ್ವಂತ ಮನೆಯವ್ರಿಗೆ ಸಂಬಂಧಪಟ್ಟದ್ದು ನಮಗೇನು ಸಂಬಂಧಪಟ್ಟಿದ್ದಿಲ್ಲ ನಮಗೆ ಟೆನ್ಷನ್ ಇರೋದಿಲ್ಲ ಪ್ರಾಣೇಶ್ವರ ಹೇಳಿದರು ಮೈ ಮೇಲೆ ಚೆತ್ತು ಬೀಳ್ತದ ಇದೇ ನಮ್ಮ ಸ್ವಂತ ಮನೆನಂತ ಅವ್ನಿಗೆ ಟೆನ್ಷನ್ ಇಲ್ಲ ಸ್ವಂತ ಮನೆಯಾದ್ರೆ ಟೆನ್ಷನ್ ಇರಬೇಕಲ್ರಿ ಭೂಕಂಪ ಆದ್ರಾಗಲಿ ಏನಾದಾಗಲಿ ಟೆನ್ಷನ್ ಇಲ್ಲದಂಥ ಲೈಫು ಬಾಡಿಗೆ ಮನೆ ಭೂಕಂಪ ಬಾಡಿಗೆ ಮನೆಯೂ ಆಗುತ್ತೆ ಸ್ವಂತ ಸ್ವಂತ ಮನೆಗೂ ಆಗುತ್ತೆ ಬರೀ ಬಾಡಿಗೆ ಮನೆಗಾಗುತ್ತೆ ಆ ಮಹಾಮನೆಯವರು ಭಾಳ ಒಂದು ಒಳ್ಳೆಯ ಪಾಯಿಂಟ್ ಹೇಳಿದರು ಅವ್ರು ಮಾ ಸ್ವಂತ ಮನೆ ಕಟ್ಟಿಸಿದ್ದಾರೆ ದುರ್ದೈವ ಏನು ಅಂದರೆ ಅದಕ್ಕೆ ನನ್ನ ಹೆಸರು ಇಟ್ಟಿದ್ದಾರೆ ಪ್ರಾಣೇಶ್ ಬೀಚ್ ನಿಲಯ ಅಂತ ನೋಡಿ ಎಷ್ಟು ಅಷ್ಟಿದ್ರೆ ದಯವಿಟ್ಟು ರಿಜಿಸ್ಟರ್ ನನ್ನ ಆ ಮಾತು ಬೇರೆ ನಾನೀಗ ನಿಮ್ಗೆ ಬಾಡಿಗೆ ಮನೆ ಬೇಕಲ್ಲ ದಯವಿಟ್ಟು ಆ ಮನೆ ನನ್ನ ಹೆಸರಿಗಿದೆ ನನಗೆ ಕೊಡಿ ನೀವು ಬಾಡಿಗೆ ಮನೆ ಹಿಡಿದು ಏನ್ ಮಾಡ್ತಾರ ಅವರು ಇಲ್ಲ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಪ್ರಾಣೇಶ್ವರ್ ಮನೆಗೆ ಸ್ವಂತ ಮಗನ ತರ ತಿಳ್ಕೊಂಡಿದ್ದಾರೆ ಹೀಗಾಗಿ ಆ ಮನೆ ನನ್ನ ಪಾಲಿಗೆ ಬಂದಿತ್ತು ನಾ ಹೇಳಿ ಇಷ್ಟಪಡ್ತೀನಿ ಆ ಮನೆಯವ್ರು ಮಾತಾಡ್ತಾ ಹೇಳಿದ್ರು ನಮ್ಮ ತಂದೆ ಸ್ಕೂಲ್ ಮೇಸ್ಟರ್ ಆಗಿದ್ರು ಬೇರೆ ಬೇರೆ ಮನೆ ಮಾಡಿದ್ರೆ ಅನುಭವ ಬೆಳೀತು ಆದರೆ ನಮ್ಮ ತಂದೆ ಕೊನೆ ಸಾಯುವಾಗ ಏನು ಹೇಳಿದ್ರು ನನ್ನ ಹಾಗೆ ಗೂಡ್ ಚೇಂಜ್ ಮಾಡಬೇಡ್ರಪ್ಪ ನನಗಂತೂ ಯೋಗ್ಯತೆ ಇರಲಿಲ್ಲ ಸ್ವಂತ ಮನೆ ಕಟ್ಸೋದು ಸ್ವಂತ ಮನೇಲಿ ಸಾಯ್ಬೇಕು ಅನ್ನೋ ಕನಸಿತ್ತು ಅದನ್ನ ಬಾಡಿಗೆ ಮನೆಯಲ್ಲೇ ಹೋಗ್ತಾ ಇದೀನಿ ನೀವಾದರೂ ಸ್ವಂತ ಮನೆ ಕಟ್ಟಿ ಈ ಬಾಡಿಗೆದಾರರಿಂದ ಮುಕ್ತಿ ಪಡಿರೋ ಅಂತ ಹೇಳಿ ಅವ್ರು ತಮ್ಮ ಪ್ರಾಣ ಬಿಟ್ರು ಅವ್ರ ಪಾಲ್ ಅದನ್ನ ಪಾಲಿಸೋದಕ್ಕೋಸ್ಕರ ನಾವೆಲ್ಲ ಸ್ವಂತ ಮನೆ ಸಂತೋಷ ಅಂದ್ರೆ ಕನಸದು ನಿಮ್ಮ ತಂದೆಯವರು ಹೇಳಿದಾಗ ನಾವು ಯಾರು ಇದ್ದಿಲ್ಲ ಆ ವಿಷಯ ಕೇಳ್ಕೊಂಡಿಲ್ಲ ಅದು ಬಹಿರಂಗ ಕೂಡ ಆಗಿಲ್ಲ ಮನೆ ಕಟ್ಟಬೇಕು ಉದ್ದೇಶ ಆಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋ ಕನಸಿರುತ್ತೆ ನೀವಿಬ್ರು ಅವಾಗ್ಲಿಂದ ಏಳೆಂಟು ಸಲ ಹೇಳಿದೀರ ಅದು ಕನ್ಸಾಗಿದ್ರೇನೆ ಒಳ್ಳೇದು ಕನ್ಸು ನಿಜಾಂಶ ಆದ್ರೆ ಅದಕ್ಕಿಂತ ದಾರುಣವಾದ ಏನು ಇಲ್ಲ ಪ್ರಚಿಮಮ್ಮ ನಿಮಗೆ ಬಾಡಿಗೆ ಮನೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲ್ದಾಡಿ ಗೊತ್ತಿರ್ಬೇಕಾಗಿತ್ತು ಅವಾಗ ಈ ಲಗೇಜು ಈ ಸಾಮಾನು ಸರಂಜಾಮು ಎಲ್ಲ ಹೆಂಗೆ ಎಷ್ಟು ಆಗುತ್ತೆ ಅಂತೇಳಿ ನನ್ನ ಫ್ರೆಂಡ್ ಹದ್ನ ಹದಿನೈದು ದಿವಸ ಆಯ್ತು ಬಾಡಿಗೆ ಮನೆಗೆ ಹೋಗಿ ನಾನು ಹೋಗಿದ್ದೆ ಮನೆಗೆ ಅವ್ಳು ಬ್ಯಾಗ್ ಅಲ್ಲಿ ಇನ್ನು ಬಟ್ಟೆ ಎದು ಎಲ್ಲ ಬ್ಯಾಗಲ್ಲೇ ತುಂಬ್ಕೊಂಡಿದ್ಲು ಇದ್ಯಾಕಮ್ಮ ಇನ್ನು ಏನು ಬಟ್ಟೆ ಗಿಟ್ಟೆ ಏನು ಜೋಡಿಸ್ಕೊಂಡೇ ಇಲ್ಲ ಅಂತೇಳೆ ಏ ಇರೇ ನಮ್ಮ ಮನೆಯವ್ರ ಮತ್ತಿನ್ ಯಾವ್ದು ಬಾಡಿಗೆ ಮನೆ ಮಾಡ್ ನೋಡಕ್ ಹೋಗಿದಾರೆ ಮತ್ತಿನ್ ಎಲ್ಲಿ ಹೊತ್ಕೊಂಡ್ ಹೋಗಬೇಕು ಗೊತ್ತಿಲ್ಲ ಅದಕ್ಕೆ ಏನು ತೆಗ್ದೇ ಇಲ್ಲ ಎಲ್ಲ ಹಂಗೆ ಇಟ್ಟಿದೀನಿ ಅಂತಾರೆ ಹದಿನೈದು ದಿನಕ್ಕೆ ತಿಂಗಳಿಗೆ ಒಂದ್ಸಲ ಹಿಂಗ್ ಬಾಡಿಗೆ ಮನೆ ಅಂದ್ರೆ ಎಲ್ಲಿಂದ ಹೋಗೋದು ಹೋಗುದು ಚಕ್ರ ಬರುತ್ತಮ್ಮ ಎಳ್ಕೊಂಡು ಹೋಗ್ಬಿಡ್ಬೋದು ಎಲ್ ಬೇಕೋರ್ ಅದೇ ಆ ನಾಯಿ ಮರಿನ ಎಳ್ಕೊಂಡು ಹೋಗೋದ್ ಆಗಿರುತ್ತೆ ಆಮೇಲೆ ಒಂದು ಒಂದೇ ಜಾಗದಲ್ಲಿ ಪರ್ಮನೆಂಟ್ ಆಗಿರೋದ್ರನ್ನ ಮನೋಟನಿ ಅಂತೀವಿ ಏಕತಾನತೆ ಏಕತಾನತೆ ಅದಕ್ಕೆ ಹೋಮ್ ಸ್ಟೇಗಳಿದಾವಲ್ಲ ಅದ್ರ ಬದಲಾಗಿ ತಿಂಗಿ ತಿಂಗಳಿಗೆ ಒಂದು ಹೋಮ್ ಸ್ಟೇ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಈಗ ಪ್ರಾಣೇಶ್ವರ್ ಹೇಳಿದ್ರು ಒಂದು ಸಾವಿನ ವಿಷಯ ಬಂದಾಗ ಈ ಮಾತು ಹೇಳ್ತೀನಿ ಎಷ್ಟೋ ಜನ ತಾವು ಕಡಿಸಿದ ಮನೆಯಲ್ಲೇ ತಮ್ಮ ತಮಗೆ ಮನೆಯಲ್ಲೇ ಸ್ಥಾನ ಕೊಡೋದಿಲ್ಲ ಅವ್ರ ಹೆಣನ ಬಯಲಿಗೆಟ್ಟು ತೆಗೆದುಕೊಂಡು ಹೋದಂತ ಉದಾಹರಣೆಗಳು ನಮ್ಮ ಪುಟ್ಟ ಮನೆ ಕೇಳ್ತಿದೀನಿ ಮಹಾಮನಿ ಹೇಳ್ತಿದ್ದಾರೆ ಸ್ವಂತ ಮನೆ ಇದ್ದು ಕೂಡ ತಂದೆ ತಾಯಿಗಳಿಗೆ ಆ ಮನೆ ಒಳಗೆ ಬದುಕೋದಕ್ಕೆ ಅವಕಾಶ ಇಲ್ಲ ಬಾಡಿಗೆ ಅಂತ ರೂಪದಲ್ಲಿರ್ತಕ್ಕಂಥ ಮತ್ತೊಂದು ವೃದ್ಧಾಶ್ರಮವೋ ಮತ್ತೊಂದು ಮಗದೊಂದಕ್ಕೆ ಹಾಕ್ತಾ ಇದ್ದಾರೆ ಹಾಗಾಗಿ ಸ್ವಂತ ಮನೆ ಕಟ್ಟಿ ಆಮೇಲೆ ಜಗಳ ಮಾಡಿ ಯಾರಿಗೂ ಸಿಗದಲೆ ಅದು ಫೋರ್ಟ್ ಅನ್ನಿಸ್ಕೊಂಡಿದ್ದ ಮನೆ ಅದು ಕೋರ್ಟ್ಗೆ ಹೋಗಿ ಸಪೋರ್ಟ್ ಮಾಡೋರೇ ಇಲ್ದಲೆ ಹೋದರೆ ಅಪಾರ್ಟ್ಮೆಂಟ್ ಕಟ್ಟೇನು ಪ್ರಯೋಜನ ಅಂತಕ್ಕಂಥದ್ದು ಇಲ್ಲ ಮಾ ಇವತ್ತಿಗೆ ಒಬ್ಬ ಯಜಮಾನ ಮನೆ ಕಟ್ತಾನೆ ಅಂತಂದ್ರೆ ನಾಳೆ ನನ್ನ ಮಗ ಈ ಮನೆ ಆಸೆಗಾದ್ರೂ ನನ್ನ ನೋಡ್ಕೊಳ್ತಾನಲ್ಲಪ್ಪ ಅನ್ನೋ ಒಂದು ಆಸೆಗೋಸ್ಕರ ಭ್ರಮೆ ಅಲ್ಲ ನಿಜಾಂಶ ಇದೆ ನಡೆದಿದೆ ಅಂತ ಹೇಳಿ ಮಾಮಾ ಈಗ ಇ ಎಂ ಐ ಕಟ್ಬೇಕು ಲೈಫ್ ಲಾಂಗ್ ಜೀವನ್ ಪೂರ್ತಿ ಬರೀ ಇ ಎಂ ಐ ಕಟ್ಕೊಂಡಿರ್ತೀರಾ ಅಂದ್ರು ಹೌದು ಇ ಎಂ ಐ ಕಟ್ಲಿಲ್ಲ ಅಂದ್ರೆ ಬಾಡಿಗೆನೋರು ಕಟ್ಲೇಬೇಕಲ್ಲ ಈ ಕಡೆ ಈ ಕಡೆ ಬಾಡಿಗೆ ಅಂತ ಕೊಡೋದನ್ನ ಸ್ವಂತ ಮನೆ ಕಟ್ಟಿ ಆ ಬಾಡಿಗೆ ಕೊಡೋ ದುಡ್ಡು ನಾವು ಇ ಎಮ್ ಐ ಅಂತ ಹೇಳ್ಕೊಟ್ರೆ ದುಡ್ಡು ಕಟ್ಟದಂಗ ಆಯ್ತು ಈ ಕಡೆಗೆ ಮನೆನೂ ಸ್ವಂತ ಆಯ್ತು ಎರಡೂ ಆಯ್ತಲ್ಲ ಮಮ್ಮ ಮತ್ತಿನ್ನೇನ್ ಬೇಕು ಆಮೇಲೆ ನಾವು ಮನೆ ಕಟ್ಬೇಕಾಗಿರೋದು ನಮ್ಗೋಸ್ಕರ ನಮಗೋಸ್ಕರ ನಾವು ಮನೆ ಕಟ್ಕೊಂಡಾಗ ಯಾರು ಏನೇ ಬಂದ್ ಏನು ಹೇಳಿದ್ರು ಅದು ನಮ್ಮ ತಲೆ ಒಳಗಡೆ ಹೋಗಲ್ಲ ತೃಪ್ತಿಗೆ ಮನೆ ಕಟ್ಕೊಳ್ತೀವಲ್ವಾ ಅವತ್ತು ಕಟ್ಟಿದ ಗೃಹ ಪ್ರವೇಶ ಆಗಿದ್ ರಾತ್ರಿ ಆ ಮನೆಯಲ್ಲಿ ಮಲ್ಗೋ ಅಂತ ನಿದ್ದೆ ಇದೆಯಲ್ಲ ಮಮ್ಮ ಆ ನಿದ್ದೆ ಬಹುಶಃ ಜೀವನದಲ್ಲಿ ಒಂದು ಪರಮ ಶಾಂತಿಯ ದಿನ ಅಂತಲೇ ಹೇಳ್ಬೇಕು ದಿವಸದಿಂದ ನಿಮ್ ನಿದ್ದೆ ಹಾಳಾಗುತ್ತೆ ಕಾಂಟ್ರಾಕ್ಟ್ ದುಡ್ಡು ಕೊಟ್ಟಿಲ್ಲ ಇನ್ನು ಬಾಕಿ ಇದೆ ಇದೆಲ್ಲ ಶುರು ಆಗೋದು ಗೃಹ ಪ್ರವೇಶ ದಿವಸದಿಂದ ಆಮೇಲೆ ಅದೇ ಅನುಭವದಿಂದ ಹೇಳ್ತಾ ಇದ್ದೀವಿ ನಮ್ದು ನನ್ನ ಅದೇ ವಾಸ್ತವದಲ್ಲಿ ಶಿವಮ್ಮ ಇವಾಗ ಎಲ್ಲಾರು ಒಂದ್ ಕಡೆ ನೀವು ಮನೆ ಕಟ್ಟಬೇಕು ಅಂದ್ರೆ ನಿಮಗೆ ಬ್ಯಾಂಕ್ ಲೋನ್ ಕೊಡುತ್ತೆ ಸಾಲ ಕೊಡುತ್ತೆ ಚೀಟಿ ಕೊಡ್ತೆ ಎಲ್ಲಾ ಕಡೆ ಆಫರ್ಸ್ ಗಳು ಸಿಗ್ತವೆ ಅದೇ ನೀವೊಂದು ದೊಡ್ಡ ಬಾಡಿಗೆ ಮನೆ ಮಾಡ್ತೀನಿ ದೊಡ್ಡ ಮನೆಯಲ್ಲಿ ಲೀಸ್ ತಗೊಳ್ತೀನಿ ಅಂತಂದ್ರೆ ಯಾವ ಬ್ಯಾಂಕು ಸಾಲ ಕೊಡಲ್ಲ ಅದೇ ಸ್ವಂತ ಮನೆಗಾದ್ರೆ ನಿಮಗೆ ಲೋನ್ ಕೊಡ್ತಾರೆ ಸಾಲಗಾರರು ಸಾಲನೂ ಕೊಡ್ತಾರೆ ಫೈನಾನ್ಷಿಯರ್ಸ್ ಎಲ್ಲ ಮಾಡ್ತಾರೆ ಹಾಗಾಗಿ ಹೇಳೋದು ಸ್ವಂತ ಮನೆ ಕಟ್ಟಿದ್ರೆ ಒಡೆಯ ಒಡತಿ ಅಂತ ಇರುತ್ತೆ ಆದ್ರೆ ಬಾಡಿಗೆ ಮನೆ ಅಂದ್ರೆ ಬರೀ ಬಡತನದಲ್ಲೇ ಇರ್ಬೇಕಾಗತ್ತೆ ಅಂತ ಆದ್ರೆ ಬಡ ಮನೆ ಬಡ ಮನಸ್ಬೇಕು ಅನ್ನುವ ನಿಮ್ಮ ಮಾತೇನು ನಾಗಶ್ರೀ ಅವರು ಭಾಳ ಫಿಲಾಸಫಿ ಮಾತಾಡ್ತಾರೆ ಮುದ್ದುರಾಮನ್ ಬಗ್ಗೆ ಮಾತಾಡ್ರಿ ತುಳಸಿದಾಸ ಏನಂತ ಚಿಡಿಯ ರೈನ್ ಬಚೇರ ನೀನು ಅರಮನೆ ಕಟ್ಟಿದ್ರೆ ಪಾರವಾಳಗಳು ಉಳ್ಕೊಳ್ತವೆ ನೀನು ಉಳ್ಕೊಳ್ಳಲ್ಲಯ್ಯ ಇಲ್ಲಿ ಅಂತ ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ನೀವು ಅದು ಬೇಡ ನೀವು ತುಳಸಿದಾಸನ ಒಪ್ಪಲ್ಲ ಪುರಂದರದಾಸನ್ ತಗೊಳ್ಳಿ ಕನಕದಾಸ ಯಾರಾದರೂ ಹೇಳಿದ್ರಾ ಮನೆ ಕಟ್ಟರೆಯ್ಯ ಇಲ್ಲಿರ್ತೀರಾ ನೀವು ಮಳೆ ಹೊಡ್ಕೊಂಡು ಅಂತ ಯಾರು ಹೇಳ ಅಲ್ಲ ಅವರೇ ಹೇಳ್ತಾರೆ ಹಂಗಿನ ಬದುಕು ಬದುಕಲ್ಲ ಅಂತ ಹೇಳ್ತಾರೆ ಹಂಗಿನ ಅರಮನೆಯಲ್ಲಿ ಯಾಕ್ರಪ್ಪ ಬದುಕ್ತೀರಾ ಆ ಅರಮನೆ ನೀವ್ ಅರಮನೆ ಕಟ್ಕಂಡ್ರಿ ಬಟ್ ಯಾವ್ ಸ್ಥಿತಿ ಬಂದ್ಬಿಡ್ತು ನಿಮ್ದು ಅಲ್ಲ ನಿಮಗೆ ಸ್ವಂತ ಮನೆ ಅಂದ್ರೆ ಡ್ಯೂಪ್ಲೆಕ್ಸ್ ಮನೆ ಅರಮನೆ ಕಟ್ಬೇಕು ಅಂತ ಹೇಳಿಲ್ಲ ಒಂದ್ ಕಲ್ಲಿನ ಕಟ್ಕೊಳ್ಳಿ ನೀವ್ ಹೇಳೋ ತರ ಚಿಕ್ಕ ಮನೆ ಕಟ್ಕೋಬೇಕಾದ್ರೆ ಮನೇನೆ ಕಟ್ಕೋಬೇಕಾಗಿಲ್ಲ ಒಂದ್ ಶೆಡ್ ಹಾಕೋಬಹುದು ಅಲ್ಲ ಸೈಟು ಬೇಡ ಅದಕ್ಕೆ ಯಾರ್ದಾದ್ರೂ ಜಾಗದಲ್ಲಿ ಶೆಡ್ ಹಾಕೊಂಡ್ರ ಆಯ್ತು ಅದೇ ಬಾಡಿಗೆ ಮನೆ ಅಲ್ಲಿ ಅದು ಪರ್ಮನೆಂಟ್ ಅಲ್ಲ ಅದೇ ಬಾಡಿಗೆ ಮನೆ ಆ ಬಾಡಿಗೆ ಮನೆ ಅನ್ನೋ ಕಾನ್ಸೆಪ್ಟೇ ನಿಮ್ಮ ಜಾಗವಲ್ಲ ನಿಮ್ಮ ಮನೆ ಅಲ್ಲ ಎಲ್ಲಿ ಬೇಕಾದ್ರೂ ಇರೋದೇ ಬಾಡಿಗೆ ಮನೆ ಆ ಸ್ವಾತಂತ್ರ್ಯ ಇದೆಯಲ್ಲ ಎಲ್ಲಿ ಬೇಕಾದ್ರೂ ಇರಬಲ್ಲೆ ಇದೇ ನನ್ನ ಮೂಲ ಇಲ್ಲೇ ನಾನು ರೀತಿ ಇಲ್ಲೂ ಕೂಡ ಈ ನಾವೆಲ್ಲಾ ಇರೋದ್ ಬಾಡಿಗೆ ಮನೆನೆ ಆದ್ರೂ ಅದನ್ನೇ ಹೇಳಿದ್ ನಾನು ಅವಾಗ್ಲೇ ಪದ್ಯ ನನ್ನದಲ್ಲ ದಿಳೆಯೋಳಿಂದು ನನ್ನದಲ್ಲ ಇಳೆ ಆದರೂ ನನ್ನದಲ್ಲ ದಿಳೆಯೋಳಿಂದು ಹೆಮ್ಮೆಯಿಂದ ನನ್ನದೆಂದು ಇಳೆಯೇ ನನ್ನದಲ್ಲ ನಮ್ಮ ಪ್ರಾಣಿಗೆ ಕವಿ ಮಾತೆ ತಗೊಂಡ್ರು ಎಲ್ಲೂ ನೀವು ಇಲ್ಲದಿರೋ ಎಲ್ಲೋ ಮನೆಯನ್ನ ಕಟ್ಟದಿರು ಅಂತಾರೆ ಇದಕ್ಕಿಂತ ನಿಮಗೆ ಏನಾದ್ರು ನೀವು ತಿರ್ಗಾ ಕುವೆಂಪು ಅಂತಾರೆ ಅವ್ರು ಹೇಳಿದ್ರು ಅರ್ಥ ಮಾಡ್ಕೊಳ್ಳೇ ಇಲ್ಲ ನಿಮಗ್ ಬೇಕಾದಂಗೆ ಹೇಳ್ಕೊಂಡು ಆ ಫಿಲಾಸಫಿನ ಬಾಡಿಗೆ ಮನೆ ಸ್ವಂತ ಮನೆ ಸ್ವಂತ ಮನೆ ಅನ್ನೋ ಯೋಚನೆ ನಿಮಗೆ ಶನಿ ಕಾಟದ ಮೂಲ ನಿಮಗೆ ಸಾಲ ಸಾಲ ಅನ್ನೋದೇ ಇದೆಯಲ್ಲ ಅದು ಶೂಲ ಅದು ಪ್ರಾಣೇಶಿಗೆ ಇನ್ನೂ ಒಂದು ಮಾತು ರಿಚರ್ಡ್ ಹೇಳೋದು ಅಂತ ಪ್ರಸಿದ್ಧವಾದ ಕವಿ ಸ್ವಂತ ಮನೆ ಕಟ್ಟಿದವನು ಮನೆಯನ್ನು ಕಟ್ಟದಿರು ಅಂತ ಹೇಳಿ ಯಾತ ಕೊಟ್ಟರು ಸಂದೇಶ ಅಂತಿಮ ಹಾಡು ಇನ್ನೊಂದು ಎಲ್ಲ ಸಿನಿಮಾ ಹಾಡು ಸ್ವಂತ ಮನೆ ಬಗ್ಗೆನೇ ಬರೆದಿದಾರಲ್ಲ ಯಾರ್ದಾದ್ರೂ ಸ್ವಂತ ಮನೆ ಇದೆಯಾ ಸಿನಿಮಾ ಹಾಡು ಬರ್ದವ್ರದ್ದು ಎಲ್ಲ ಬಾಡಿಗೆ ಮನೆಯೇ ಅವ್ರ ಏನಾರು ಸ್ವಂತ ಮನೆ ಕಟ್ಟಿದ್ರೆ ಆಡೇ ಬರೆಯಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ ಇ ಎಮ್ ಐ ಕಟ್ಕೊಂಡ್ ಕಟ್ಕೊಂಡೇ ಹೋಗ್ಬಿಟ್ರು ಆಮೇಲೆ ಇನ್ನೊಂದು ಮಾಡ್ಕೊಳಿ ಅಂತ ಹೇಳಿ ಅವ್ರು ಹಾಡಾಗಿ ಬಂತು ಅಲ್ಲ ಸ್ವಂತ ಮನೆ ಅನ್ನೋ ಕಲ್ಪನೆ ಕನಸು ಅವ್ರಿಗೆ ಇದೆ ಅನ್ನೋದಕ್ಕೆ ಹಾಡ್ಬಾರದ್ರು ಬಹಳ ನಿಜ ಪ್ರಾಣೇಶ್ ಕಲ್ಪನೆ ಕನಸು ಇದೆಲ್ಲ ಬಹಳ ಸುಂದರ ನಿಜಾಂಶ ಇದೆಯಲ್ಲ ನೀವು ದುರಂತ ನೀವು ಸ್ವಂತ ಮನೆಯನ್ನೇ ಬಾಡಿಗೆ ಮನೆಯ ಸ್ವಂತ ಮನೆ ಹೇಟ್ ಮಾಡೋರು ಕನಸನ್ನು ಕಾಣಬಾರದು ನೀವು ಇನ್ನೊಂದು ಹೇಳ್ತೀರಾ ಇಲ್ಲಿ ಅಲ್ಲಿದೆ ನಮ್ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಅಲ್ಲಿದೆ ನಮ್ಮನೆ ಅಂತೀರ ಅದು ಸ್ವಂತನ ಬಾಡಿಗೆನ ಅಲ್ಲೂ ಬಾಡಿಗೆಗೆ ಹೋಗ್ತೀರಾ ನೀವು ಇಲ್ಲ ಅದು ಮನೆ ಅದೇ ಆ ಗೊಂದಲನೇ ಸ್ವಂತ ಮನೆ ನಮ್ಮ ಮನೆ ಅಂತ ನೀವು ಯಾವಾಗ ಅಂತೀರಿ ಅದು ನಿಮಗೆ ಸ್ವಂತದ್ದಿದ್ದಾಗ ಅಲ್ಲಿದೆ ನಮ್ಮ ಮನೆ ಅಂತ ನಿಮ್ಗೆ ವಿಶ್ವಾಸ ಇದೆ ಅಂದ್ರೆ ಅದು ಸ್ವಂತ ಮನೆ ಆದಾಗ ಆಯ್ತು ನಿಮ್ದು ಅಲ್ಲಿ ಹೋದ್ಮೇಲೆ ಬಾಡಿಗೆ ಅನ್ನೋ ಸ್ವಂತದ್ದು ಆಮೇಲೆ ಬೆಂಗಳೂರಲ್ಲಿ ಒಂದ್ಸಮ ಬೆಂಗಳೂರು ದೊಡ್ಡ ದೊಡ್ಡ ಸೈಟು ಜಯನಗರ ಫೋರ್ಟ್ ಬ್ಲಾಕು ಬಸವನಗುಡಿ ಎಲ್ಲ ಇದೆ ಮಕ್ಕಳೆಲ್ಲ ಫಾರಿನ್ ಗುಟ್ಟೋದ್ರು ಈ ಎರಡು ಮುದಿ ಕೋಲಿ ಇಟ್ಕೊಂಡು ಓಡಾಡ್ತವೆ ಸ್ವಲ್ಪ ಆದಮೇಲೆ ಯಾವುದೋ ಒಂದು ಮಿಸ್ ಆಗುತ್ತೆ ಆ ದೊಡ್ಡ ಬೂತ್ ಬಂಗ್ಲ ಆಗ ಅವ್ನಿಗೆ ನಾನೋದ ಅದು ಬೇಕಿತ್ತ ಇಷ್ಟು ದೊಡ್ಡು ಮನೆ ಕೆಲ್ಸದವ್ರು ಬರೋಲ್ಲ ಏನು ಸಾರ್ ಐದು ಬೆಡ್ರೂಮು ಯಾರು ಒರೆಸೋದು ಗುಡ್ಸೋದು ಅಂತ ಅವಳು ಬಾಯಿಗೆ ಬಂದಾಗ ಉಗಿತಾಳೆ ಕೆಲಸದವಳು ಇವನಿಗೆ ಗೊತ್ತಿಲ್ಲ ಯಾವಾಗ ಗೊಟ್ಟಕ್ಕಂತೀನೋ ಹಾಂ ಆಮೇಲೆ ಮಗನಿಗೆ ಫೋನ್ ಮಾಡ್ತಾನೆ ಏನು ಮಾಡೋದು ಈ ಮನೇನ ಯಾರಿಗೆ ಬೇಕಿದೆ ಮನೆ ಐ ಆಮ್ ನಾಟ್ ಕಮಿಂಗ್ ಟು ಇಂಡಿಯಾನು ಐ ಆಮ್ ಸ್ಟೇಯಿಂಗ್ ಇನ್ ಯು ಎಸ್ ಪ್ರಾಣೇಶಿಗೆ ಸ್ವಂತ ಮನೆ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ ಹಾಕಿರ್ತಾರೆ ಬಾಡಿಗೆ ಮನೇಲಿ ಆ ಸಾಪತ್ರಗಳಿಲ್ಲ ಸ್ವತಂತ್ರವಾಗಿ ಬದುಕ್ತಾನೆ ಇನ್ನೊಂದು ಕಡೆಗೆ ಹೋಗ್ತಾನೆ ಸೇಫ್ಟಿ ಇಲ್ಲ ಅಂತಾನೆ ಅದರಿಂದ ಸ್ವಂತ ಮನೆಯೇ ದುಬಾರಿಯೇ ಹೊರತು ಬಾಡಿಗೆ ಮನೆ ದುಬಾರಿ ಅಲ್ಲ ದುಬಾರಿ ಅಲ್ಲ ಅನ್ನೋದು ಅವರ ಮಾತು ನಿಮ್ಮ ಮಾತೇನು ಇಲ್ಲ ದುಬಾ ಅದು ನೀವು ಇ ಎಮ್ ಆಯ್ತವ ಕಟ್ಟು ಕಟ್ಟಿ ಲಾಸ್ ಹಾಕ್ತಾನೆ ಹಾಡುಗಳು ಸಾಲವೇ ಸಾಲವೇ ಶೂಲ ಅಂತ ಹೇಳ್ತಾರಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾಗ ನೀವು ಏನು ನೆಮ್ಮದಿಂದ ಮಲಗ್ತೀರಾ ಅಯ್ಯೋ ನೋಡ್ ನೋಡ್ತಿದ್ದಾಗೇ ತಿಂಗಳಾಗುತ್ತೆ ತಾನೆ ಈ ತಿಂಗಳಿಲ್ಲ ಅಂದ್ರೆ ಬಿಡೋಲ್ಲ ಕೊಟ್ಟೇತೀರ್ರಿ ಅಂತಾನೆ ಈ ತಿಂಗಳ ಬಿಟ್ರೆ ಮುಂದಿನ ತಿಂಗಳು ಬಾಡಿಗೆ ಅವನಿಗೆ ಬಾಡಿಗೆ ಕನ್ಸಲ್ ಬರುತ್ತೆ ಸ್ವಂತ ಮನೆಯವನ್ಗೆ ಇ ಎಂ ಐ ಕನ್ಸಲ್ ನಿರಂತರ ಮನುಷ್ಯ ಕನಸು ಕಾಣೋದು ನಿರಂತರ ಅವನ ನೋವು ನಿರಂತರವಾದ ಕನಸು ಅನ್ನೋದು ಸಂತೋಷದ ವಿಷಯ ಅಲ್ಲ ಕನ್ಸಿದ್ದಾಗ ಚೆನ್ನಾಗಿರುತ್ತೆ ಇರ್ತೋ ಅದು ನಿಜಾಂಶ ಮಾಡಿಕೊಂಡ್ರಿ ಮುಗಿಯತ್ ನಿಮ್ಮ ಲೈಫ್ ಸಹೃದಯ ಪ್ರೇಕ್ಷಕರೇ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ವಂತಿಕೆ ಆದರೆ ಅದರ ಮೂಲಕ ಬದುಕು ಹಂಚಿಕೆಯೂ ಆಗಿರುವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವ ರೀತಿಯಲ್ಲಿ ಬಾಡಿಗೆ ಮನೆಯಾಗಲಿ ಅಥವಾ ಸ್ವಂತ ಮನೆಯಾಗಲಿ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿದರೆ ಅಲ್ಲಿ ಉದ್ಯಾನವನದ ಒಂದು ಪರಿಮಳವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಾಂತಿಯುತವಾಗಿರ್ತಕ್ಕಂಥ ಸಮಾಧಾನದ ಸೌದಾಗರ್ ಆದ್ದರಿಂದ ಅಲ್ಲಿ ಗುರುಗುರ್ ಅನ್ನುವ ಶಬ್ದಕ್ಕಿಂತಲೂ ಆ ಮನೆಯ ಆ ವಾತಾವರಣದಲ್ಲಿ ಮನೆಯನ್ನು ಕಟ್ಟಲಹುದು ಮನಸ್ಸನ್ನು ಎನ್ನುವುದು ಭಾಳ ಮುಖ್ಯ ಆ ಒಂದು ಉದ್ದೇಶಕ್ಕೆ ಆಸ್ತಿಯನ್ನು ಜಾಸ್ತಿ ಮಾಡಿಕೊಂಡು ನಾಸ್ತಿ ಆಗುವುದಕ್ಕಿಂತಲೂ ವಾಸ್ತವಿಕತೆಯಲ್ಲಿ ಯಾವುದು ಸೂಕ್ತ ಯಾವುದು ಸೂಕ್ತವಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡು ತನ್ಮೂಲಕ ಇರುವಷ್ಟು ದಿವಸ ಇರುವ ಜಾಗವನ್ನು ನನ್ನದು ಅಂತ ತಿಳಿದು ಭಾವಿಸ್ತಕ್ಕಂಥದ್ದೇ ನಿಜವಾದ ಜೀವನ ಅಂತಕ್ಕಂತಹ ಈ ಒಂದು ಮಾತುಕತೆಗಳ ಈ ಮಲ್ಲರ ಹರಟೆಯಲ್ಲಿ ಬಾಡಿಗೆ ಮನೆ ಮುಖ್ಯವೇ ಅಥವಾ ವಾಸಕ್ಕೆ ಯೋಗ್ಯವಾದ ಸ್ವಂತ ಮನೆ ಮುಖ್ಯವೆನ್ನುವ ವಿಚಾರ ಮಂಥನವನ್ನು ಅರ್ಥ ಮಾಡಿಕೊಂಡು ಹಾಸಿಗೆ ಇದ್ದಟ್ಟು ಕಾಲು ಚಾಚುವ ಪ್ರಯತ್ನದಲ್ಲಿ ನಾವೆಲ್ಲ ಬದುಕೋಣ ಅಂತಕ್ಕಂಥದ್ದೇ ಇಲ್ಲಿರ್ತಕ್ಕಂಥವರ ಮತ್ತು ಪೂಜಾರಪ್ಪನ ಮಾತಿನ ಅಂತರಂಗದ ಕಳೆ ಏನಂತೀರಿ ಏನಂತೀರಿ ನಮಸ್ಕಾರ